ಶುರು ಮಾಡಿ ಸರ್. ಹಲೋ, ಹೇಳಿ ಸರ್. ಹೇಳಿ ಸರ್. ಹೇಳ ಹೇಳ ವಿಶ್ವವಿದ್ಯಾಲಯ ಈ ಕಾರ್ಯಕ್ರಮ ಆಯೋಜಿತ ವರ್ತತೆ ಮಹೋದಯೈ ಸ್ತುತ್ಯ ಕಾರ್ಯ. ಈ ಒಂದು ಕಾರ್ಯಕ್ರಮ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಧ್ಯಾಪಕ ಬಂಧುಗಳಿಂದ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಸಮರ್ಪಣೆ ಮಾಡ್ತೇನೆ. ಈಗ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥವರು ಬಹಳ ಬುದ್ಧಿವಂತಿಕೆಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಇವತ್ತು ಅವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ತರ್ಕಶಾಸ್ತ್ರ, ವ್ಯಾಕರಣ ಶಾಸ್ತ್ರ ಮತ್ತು ಸಾಹಿತ್ಯ ಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಕ್ರಮಬದ್ಧವಾಗಿ ತರ್ಕಶಾಸ್ತ್ರ ಮೂರ್ಧನಿ ಸ್ಥಾನದಲ್ಲಿ ನಿಂತಿದೆ ಅಂತ ಹೇಳಲಿಕ್ಕೆ ಡಾಕ್ಟರ್ ವೆಂಕಟರಮಣ ಅವರು ಕೊಟ್ಟಂತಹ ಒಂದು ಉಪನ್ಯಾಸ ಇದೆಯಲ್ಲ, ಅದು ಅದ್ಭುತವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ವ್ಯಾಕರಣವೂ ಕೂಡ ನಮಗೆ ಪರಿಜ್ಞಾನ ಇಲ್ಲದೆ ಹೋದ್ರೆ ಸಾಹಿತ್ಯ ಪುಷ್ಟಿಯನ್ನು ಪಡೆಯೋದಿಲ್ಲ. ಹಾಗಾಗಿ ಮಹೇಶ್ ಭಟ್ ಅವರು ಕೂಡ ಅತ್ಯಂತ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ರೀತಿಯಲ್ಲಿ ಗಹನವಾಗಿರ್ತಕ್ಕಂಥ ವಿಚಾರಗಳನ್ನು ಮಂಡಿಸಿದ್ದಾರೆ. ಈಗ ನಾವು ಸಾಹಿತ್ಯದ ವಿಚಾರಕ್ಕೆ ಬರೋಣ. ಸಾಹಿತ್ಯದ ವಿಚಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಸಾಹಿತ್ಯ ಅನ್ನೋದು ನಿಂತ ನೀರಲ್ಲ, ಅದಕ್ಕೆ ಒಂದು ಮೂಲ ಬೇಕು. ಆ ಮೂಲವನ್ನ ನಾವು ಅರಸ್ತಾ ಹೋಗ್ಬೇಕು. ಆ ಮೂಲ ಯಾವ್ದಾಗತ್ತೆ ಅಂತ ಹೇಳಿದ್ರೆ ಭಾಷೆ ಆಗುತ್ತೆ. ಭಾಷೆ ಹೇಗ್ ಬಂತು? ಹುಟ್ಟಿನಿಂದಲೇ ಭಾಷೆ ಬಂತ ಅಥವಾ ಬುದ್ಧಿಯಿಂದ ಭಾಷೆ ಬೆಳೀತಾ? ಇದು ನಮಗೆ ಜಿಜ್ಞಾಸೆ ಇದೆ. ಹಾಗಾಗಿ ಯಾವುದೇ ಜೀವಿ ಈ ಜಗತ್ತಿನಲ್ಲಿ ಜನಿಸಿದ್ರು ಕೂಡ ಅದಕ್ಕೆ ಭಗವಂತ ತನ್ನದೇ ಆಗಿರ್ತಕ್ಕಂತಹ ಸಾಮರ್ಥ್ಯದಿಂದ ಆ ಒಂದು ಬುದ್ಧಿಶಕ್ತಿಯನ್ನ ನೀಡ್ತಾನೆ. ಆದರೆ ಅದನ್ನ ಆ ಹುಟ್ಟಿನಿಂದ ಅದು ಬುದ್ಧಿಶಕ್ತಿಯನ್ನ ಅದು ಸಂಪಾದನೆ ಮಾಡ್ಕೊಳ್ಳಲ್ಲ. ಬೆಳೀತಾ 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 ಅದಕ್ಕೆ ಆ ಒಂದು ಇದರಲ್ಲಿ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಇದರಿಂದ ಅದಕ್ಕೆ ಲಭ್ಯವಾಗ್ತಾ ಹೋಗುತ್ತೆ. ಅದನ್ನ ಆ ಭಾಷೆಯನ್ನ ಕರಗತ ಮಾಡಿಕೊಂಡಂತಹವನು, ಸೃಷ್ಟಿಯ ಮಕುಟಪ್ರಾಯವಾಗಿರ್ತಕ್ಕಂಥವನು ಮಾನವ. ಅವನು ತನ್ನ ಅಪಾರವಾಗಿರ್ತಕ್ಕಂತಹ ಬುದ್ಧಿಶಕ್ತಿಯನ್ನ ಪ್ರಯೋಗ ಮಾಡಿ ಭಾಷೆಯನ್ನು ರೂಪಿಸ್ಕೊಳ್ತಾನೆ. ಈ ಭಾಷೆ ಎಷ್ಟು ಪ್ರಾಚೀನವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೇಕಂತ ಹೇಳಿದ್ರೆ ಬಹುಶಃ ನಾವು ವೇದಕ್ಕೆ ಹೋಗ್ಬೇಕಾಗುತ್ತೆ. ವೇದಗಳು ಅತ್ಯಂತ ಪ್ರಾಚೀನ, ಅವುಗಳನ್ನ ನಾವು ಅಪೌರುಷೇಯಗಳು ಅಂತ ಹೇಳ್ತೀವಿ. ವೇದ ಅನ್ನೋ ಶಬ್ದದಲ್ಲಿಯೇ ನಮ್ಗೆ ಜ್ಞಾನ ಅನ್ನೋದು ಅವಗತವಾಗುತ್ತೆ ಅರ್ಥ. ಹಾಗಾಗಿ ಅಲ್ಲಿಂದ ನಾವು ಮುಂದೆ ಬಂದ್ರೆ ವೇದಗಳು ಬಹುಮಟ್ಟಿಗೆ ದೇವತೆಗಳು ಅನುಷ್ಠಾನ ಮಾಡ್ತಾ ಇದ್ದಂತಹ ಒಂದು ಕ್ರಮವಾಗಿತ್ತು. ಋಷಿಗಳು ಅದನ್ನ ತಮ್ಮ ತಪಸ್ಸಿನ ಒಂದು ಪರಿಶ್ರಮದಿಂದ ಸಾಧನೆ ಮಾಡಿ ಆ ದೇವತೆಗಳ ಒಲವನ್ನ ಸಂಪಾದನೆ ಮಾಡಿಕೊಂಡು ಆ ವೇದ ಮಂತ್ರಗಳನ್ನ ಸ್ವಾಧೀನಪಡಿಸ್ಕೊಂಡ್ರು. ಆ ಋಷಿಗಳು ಅದನ್ನ ಶಿಷ್ಯರಿಗೆ ಪ್ರಶಿಷ್ಯರಿಗೆ ಬೋಧಿಸ್ತಾ ಬಂದ್ರು. ಹಾಗೆ ವೇದದಲ್ಲಿರ್ತಕ್ಕಂತಹ ಜ್ಞಾನ ಜಗತ್ ಪ್ರಸಾರವನ್ನ ಪಡೀತು. ಇದೆಲ್ಲವೂ ನಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಈ ಮಟ್ಟದಲ್ಲಿ ನಾವು ಗುರುಕುಲ ಸಿಸ್ಟಮ್ನಲ್ಲಿ ಪದ್ಧತಿನಲ್ಲಿ ನಾವು ಈ ಶಾಸ್ತ್ರಾದಿಗಳನ್ನ ದರ್ಶನಗಳನ್ನ ಆಧ್ಯಾತ್ಮ ವಿಷಯಗಳನ್ನ ಅಧ್ಯಯನ ಮಾಡತಕ್ಕಂತಹ ಪ್ರಕ್ರಿಯೆ ಆರಂಭ ಆಯಿತು. ಆಗ ತರ್ಕ, ವ್ಯಾಕರಣ, ಸಾಹಿತ್ಯಾದಿಗಳ ಒಂದು ಬೋಧನೆಗೆ ಅವಕಾಶ ಕಲ್ಪಿಸ್ಕೊಟ್ರು. ಒಂದು ಕತೆ ನನಗೆ ಜ್ಞಾಪಕ ಬರುತ್ತೆ. ಒಬ್ಬ ಆಚಾರ್ಯ ಇರ್ತಾನೆ, ಆ ಆಚಾರ್ಯನ ಬಳಿ ಮೂರು ಜನ ಶಿಷ್ಯರು ಅಧ್ಯಯನ ಮಾಡ್ತಾ ಇರ್ತಾರೆ. ಒಬ್ಬ ತರ್ಕಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇರ್ತಾನೆ, ಒಬ್ಬ ವ್ಯಾಕರಣ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇರ್ತಾನೆ, ಒಬ್ಬ ಸಾಹಿತ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇರ್ತಾನೆ. ತನ್ನಲ್ಲಿ ಕಲಿತಾ ಇರ್ತಕ್ಕಂತಹ
ಆ ಶಿಷ್ಯರ ಮೇಧಾಶಕ್ತಿ ಎಷ್ಟಿದೆ, ಅವರು ಏನನ್ನ ನನ್ನಿಂದ ಕಲ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳುವಂತ ಒಂದು ಕುತೂಹಲ ಆಚಾರ್ಯರಿಗೆ ಬರುತ್ತೆ. ಅವರು ಒಂದು ಸಣ್ಣ ಪರೀಕ್ಷೆಯನ್ನ ಏರ್ಪಡಿಸ್ತಾರೆ. ಒಂದು ದಿನ ತಾವು ಮನೆಯಲ್ಲಿ ಇದ್ದು ಈ ಮೂರು ಜನ ಶಿಷ್ಯರುಗಳು ಬರುವಂತ ಸಂದರ್ಭದಲ್ಲಿ ತನ್ನ ಮಗಳ ಮುಖಾಂತರವಾಗಿ ಒಂದು ವಾಕ್ಯವನ್ನ ಹೇಳಿಸ್ಬಿಡ್ತಾರೆ. ಭಟ್ಟಸ್ಯ ಕುಟ್ಯಾಂ ಶರಟ ಪ್ರವಿಷ್ಟ ಅಂತ. ಆಗ ಸಾಹಿತ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿ ಅದರ ಸಾಹಿತ್ಯವನ್ನು ಮಾತ್ರ ಗ್ರಹಿಸ್ತಾನೆ. ಅಸ್ಮಿನ್ ವಾಕ್ಯ ದೋಷೋ ಕುತ್ರಾಪಿ ನ ವರ್ತತೆ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಆಗಿದ ಮೇಲೆ ಅಂತ ಹೇಳ್ಬಿಟ್ಟು ನಿರ್ಗಮಿಸ್ಬಿಡ್ತಾನೆ. ಇನ್ನು ವ್ಯಾಕರಣ ಶಾಸ್ತ್ರದವನು ಬರ್ತಾನೆ. ಆಗ ಅದೇ ವಾಕ್ಯ ಅವನು ಕೇಳ್ತಾನೆ, ಅದರಲ್ಲಿ ಕಿಂಚಿತ್ ವ್ಯಾಕರಣ ದೋಷ ಅಸ್ತಿವಾ ನಾ ವಾ ಅಂತ ಹೇಳಿ ಅವನು ಅದನ್ನು ವಿಚಾರಣೆ ಮಾಡ್ತಾ ಇರ್ತಾನೆ. ಆಗ ಯಾವುದೇ ವಿಚಾರದಲ್ಲೂ ಕೂಡ ಅವನಿಗೆ ವ್ಯಾಕರಣ ದೋಷ ಕಂಡು ಬರೋದಿಲ್ಲ. ವಾಕ್ಯಂ ಸಮೀಚೀನಂ ಅಸ್ತಿ ಅಂತ ಹೇಳ್ತಾನೆ, ಹೊರಟೋಗ್ತಾನೆ. ತರ್ಕಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇದ್ದಂತಹ ಶಿಷ್ಯ ಬರ್ತಾನೆ. ಅವನು ಈ ವಾಕ್ಯವನ್ನ ಕೇಳಿಸ್ಕೊಳ್ತಾನೆ, ಹಾಗೆ ಸ್ವಲ್ಪ ಹೊತ್ತು ನಿಂತು ಬಿಡ್ತಾನೆ, ತಲೆ ಕೆರ್ಕೊಳ್ತಾನೆ, ವಿಚಾರ ಮಾಡ್ತಾನೆ. ಏಷಃ ಅಸಂಭವ ಅಂತ ಹೇಳ್ತಾನೆ. ಕಥಂ ಅಂತ ಹೇಳಿದ್ರೆ, ಹೇಳ್ತಾ ಇರತಕ್ಕಂತಹ ವ್ಯಕ್ತಿ ಯಾವುದೇ ಒಂದು ಟೆನ್ಷನ್ಗೆ ಒಳಗಾಗಿಲ್ಲ. ಆಮೇಲೆ ಹೇಳುವಂತ ವಿಚಾರ ಅದು ಇರ್ಬೇಕಾದ್ರೆ ಅಷ್ಟು ಆದ್ಮೇಲೆ ಭಟ್ರ ಗತಿ ಏನು ಇವೆಲ್ಲ ಯೋಚನೆ ಮಾಡಿ ಏಷಃ ಅಸಂಭವ ಅಂತ ಹೇಳಿ ಅವನು ಅದನ್ನ ವಾದ ಮಾಡ್ತಾನೆ. ಯಾವ ವಿಚಾರಗಳು ಬುದ್ಧಿಶಕ್ತಿಯ ಒಂದು ಪ್ರಭಾವದಿಂದ ವಿಚಾರಾರ್ಹ ಸಂಗತಿಗಳಾಗ್ತವೆಯೋ, ಹಾಗೆ ವೆಂಕಟರಮಣ ಭಟ್ರು ವೆಂಕಟರಮಣ ಅವರು ಹೇಳುವಾಗ ಆ ಪದಾರ್ಥಗಳ ಬಗ್ಗೆ ತಗೊಂಡಾಗ ಅವರು ಆ ಒಂದು ಚಂದ್ರಕಾಂತ ಶಿಲಾ ಒಂದು ಸಾದೃಶ್ಯವನ್ನು ತೆಗೆದುಕೊಂಡು ಉದಾಹರಣೆಯನ್ನು ತೆಗೆದುಕೊಂಡು ಆಗ ನಮ್ಗೆ ಒಂದು ವಿಚಾರಕ್ಕೆ ಬರುತ್ತೆ. ಈ ಒಂದು ತರ್ಕಕ್ಕೆ ನಿಲುಕದೆ ಇರತಕ್ಕಂತಹ ಸಂಗತಿ ಈ ಜಗತ್ತಿನಲ್ಲಿ ಇಲ್ಲ. ನಾವು ಯಾವುದೇ ಸಂಗತಿಯನ್ನ ಸತ್ಯ ರೂಪವಾಗಿ ಅರಿಬೇಕು ಅಂತ ಹೇಳಿದ್ರೆ ಅದಕ್ಕೆ ತರ್ಕದ ಒಂದು ಲೇಪನ ಬೇಕು, ಆಧಾರ ಬೇಕು ಅಂತಕ್ಕಂಥದ್ದು. ಆ ಮಟ್ಟದಲ್ಲಿ ಇವತ್ತಿನ ಉಪನ್ಯಾಸ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ತುಂಬಾ ಸಂತೋಷ. ಭಾಷೆ ಅನ್ನೋದನ್ನ ನಾವು ಸಾಹಿತ್ಯಕ್ಕೆ ಮೂಲವಾಗಿ ತೆಗೆದುಕೊಳ್ಳೋಣ. ಭಾಷೆ ಹುಟ್ಟತಕ್ಕಂಥದ್ದು ಹೇಗೆ, ವ್ಯಾಹಾರ ಉಕ್ತಿರ್ಲಪಿತಂ ಭಾಷಿತಂ ವಚನಂ ವಚಃ ಅಂತ ಹೇಳಿ ಪರ್ಯಾಯ ಪದಗಳನ್ನ ಅಮರಕೋಶದಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ಭಾಷೆ ಅಂತಕ್ಕಂಥದ್ದು ಮನುಷ್ಯನಿಗೆ ಕರಗತವಾಗಿ ಬಂದದ್ದು, ಅದು ಬೆಳೆದು ಬಂದಂಥದ್ದು ಅವನ ಬುದ್ಧಿಶಕ್ತಿಯ ಪ್ರಭಾವದಿಂದ. ಅದಕ್ಕೋಸ್ಕರವಾಗಿ ಮ್ಯಾನ್ ಇಸ್ ದಿ ಕ್ರೋನ್ ಆಫ್ ಕ್ರಿಯೇಷನ್ ಅಂತ ಹೇಳ್ತಾರೆ. ಅದನ್ನ ಅವನಿಗೆ ಈ ಸೃಷ್ಟಿಯ ಮುಕುಟ ಮಾನವ ಅಂತಾನು ಕೂಡ ಕರೀತಕ್ಕಂಥದ್ದು ಇದರಿಂದಾಗಿ ಬಂದಿದೆ. ಈ ಭಾಷೆ ನಾವು ಅದನ್ನ ಅನಲೈಸ್ ಮಾಡ್ತಾ ಬಂದ್ರೆ ಹೇಗ್ ಕಾಣಿಸುತ್ತೆ ಅಂತ ಹೇಳಿದ್ರೆ, ದೇವತೆಗಳಲ್ಲಿ ಇದು ಪ್ರಚಾರದಲ್ಲಿ ಇದ್ದಾಗ ದೇವ ಭಾಷೆಯಾಗಿತ್ತು ದೇವವಾಣಿ. ಆಮೇಲೆ ಋಷಿಗಳಿಗೆ ಅದು ಅನುಸೂತವಾಗಿ ಬಂತು, ಆಗ ಋಷಿವಾಣಿ. ಆಮೇಲೆ ಕವಿಗಳು ಅದನ್ನ ತಮ್ಮ ತಮ್ಮ ಒಂದು ಬುದ್ಧಿಶಕ್ತಿಗೆ ಅನುಗುಣವಾಗಿ ಬಳಕೆ ಮಾಡಿಕೊಂಡ್ರು, ಕವಿವಾಣಿ ಆಯ್ತು. ಆಮೇಲೆ ಲೌಕಿಕ ವಾಣಿ ಆಯ್ತು, ಲೋಕ ರೂಢಿಯಲ್ಲಿ ಬರ್ತಕ್ಕಂತಹ ವಾಣಿ ಆಯ್ತು. ಹೀಗೆ ಭಾಷೆಯು ಅಷ್ಟೇ, ದೇವವಾಣಿ ದೇವ ಭಾಷೆಯಾಯ್ತು, ಋಷಿವಾಣಿ ವೈದಿಕ ಭಾಷೆಯಾಯ್ತು, ಕವಿವಾಣಿ ಶಾಸ್ತ್ರ ಭಾಷೆಯಾಯ್ತು, ಆಮೇಲೆ ಲೋಕ ಭಾಷೆಯಾಗಿ ಇವತ್ತು ಜಗತ್ತಿನಾದ್ಯಂತ ಈ ಭಾಷೆ ಅನ್ನೋ ಒಂದು ವ್ಯಾಮೋಹ ಒಂದು ಜಾಲ ವ್ಯಾಪಿಸಿ ನಿಂತಿದೆ. ಇವತ್ತು ನಾವು ಜಗತ್ತು ಎಷ್ಟು ವಿಶಾಲವಾಗಿ ಕಾಣ್ತಾ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಾವು ನಮ್ಮ ಚಿಂತನೆಗೆ ನಿಲುಕದೆ ಇರತಕ್ಕಂತಹ ಮಟ್ಟದಲ್ಲಿ ಈ ಭಾಷೆಯ ಪ್ರಭಾವವನ್ನು ನಾವು ಕಾಣ್ತಾ ಹೋಗ್ತೇವೆ. ಒಂದ್ ಕಡೆ ಒಬ್ಬ ವಿದ್ವಾಂಸರು ಹೇಳ್ತಾರೆ, ಬಹುಶಃ ಈ ಜಗತ್ತಿನಲ್ಲಿ ಎಷ್ಟು ಜನಸಂಖ್ಯೆ ಇರ್ಬೋದು ಅಷ್ಟು ಭಾಷೆಗಳು ಕೂಡ ಉತ್ಪನ್ನವಾಗಿವೆ ಅಂತ ಹೇಳಿ ಅವ್ರವ್ರಿಗೆ ಸಂವಹನ ಮಾಧ್ಯಮವಾಗಿ ಭಾಷೆ ಆಯಾಯ ಪ್ರಾಂತ್ಯಗಳಿಗೆ ಆಯಾಯ ಮನೆತನಗಳಿಗೆ ಆಯಾಯ ಜಾತಿಗಳಿಗೆ ಅನುಗುಣವಾಗಿ ಅದು ಪರಿವರ್ತನೆಯನ್ನು ಹೊಂದಿ ಬಂದಿದೆ. ಅನೇಕ ಪ್ರಕಾರಗಳನ್ನು ಅದು ಪಡ್ಕೊಂಡು ನಾನಾ ರೀತಿಯಾಗಿರ್ತಕ್ಕಂತಹ ರೂಪಾಂತರಗಳನ್ನು ಪಡ್ಕೊಂಡು ಅದು ಭಾಷೆ ಇವತ್ತು ನಮ್ಮಲ್ಲಿ ನಮ್ಮ ಒಂದು ಜೀವಂತಿಕ ಭಾಷೆಯಾಗಿ ಉಳಿದಿದೆ, ನಮ್ಮನ್ನ ಜೀವಂತಗೊಳಿಸಿದೆ.
ಇಂತಹ ಭಾಷೆಯನ್ನ ನಾವು ವೇದದಿಂದ ಪಡೀತೇವೆ. ಆ ವೇದದಲ್ಲಿ ಸಾಹಿತ್ಯ, ಲೌಕಿಕ ಸಾಹಿತ್ಯ, ವೈದಿಕ ಸಾಹಿತ್ಯ ಅಂತ ಹೇಳ್ಬಿಟ್ಟು ಈ ಸಾಹಿತ್ಯವನ್ನ ಎರಡು ಪ್ರಕಾರ ಮಾಡ್ತೇವೆ. ಸಾಹಿತ್ಯ ಅಂದ್ರೆ ಏನು? ಸೈತಾನಾಂ ಭಾವ ಸಾಹಿತ್ಯ, ಎಲ್ಲವನ್ನೂ ಒಳಗೊಂಡದ್ದು. ವೇದಗಳ ತತ್ವಗಳನ್ನ, ಜ್ಞಾನವನ್ನ, ಉಪನಿಷತ್ತುಗಳ ವಿಚಾರಗಳನ್ನ, ದರ್ಶನಾದಿಗಳ ಸಿದ್ಧಾಂತಗಳನ್ನ, ಕಾವ್ಯದಲ್ಲಿ ಹೇಳಿರ್ತಕ್ಕಂಥದ್ದನ್ನ, ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದನ್ನ, ನಮ್ಮ ರೂಢಿಗತವಾಗಿ ಜನರ ಒಂದು ಒಡನಾಟದಲ್ಲಿ ಕಲಿತಕ್ಕಂಥದ್ದನ್ನ ಎಲ್ಲವನ್ನೂ ಕೂಡ ಸಾಹಿತ್ಯ ಒಳಗೊಳ್ಳುತ್ತೆ. ಹಾಗಾಗಿ ಸಾಹಿತ್ಯಕ್ಕೆ ವಿಶ್ವ ವಿಶಾಲವಾದಂಥ ವ್ಯಾಪ್ತಿ ಇದೆ. ಈ ಸಾಹಿತ್ಯ ಬೆಳೆದು ಬಂದಿರತಕ್ಕಂತಹ ರೀತಿಯನ್ನ ನಾವು ತೆಗೆದುಕೊಂಡ್ರೆ, ಫಸ್ಟ್ ನಾವು ವೇದಕ್ಕೆ ಬರೋಣ. ವೇದದಲ್ಲಿ ಯಾವುದಿಲ್ಲ, ಎಲ್ಲವೂ ಇದೆ. ಸರ್ವಮಪಿ ಅಸ್ತಿ ವೇದೇಶು. ಜ್ಞಾನ ಇಲ್ವಾ, ವಿಜ್ಞಾನ ಇಲ್ವಾ, ತಂತ್ರಜ್ಞಾನ ಇಲ್ವಾ, ಅಧ್ಯಾತ್ಮ ಇಲ್ವಾ, ಎಲ್ಲವೂ ಇದೆ. ಅದು ಎಲ್ಲವನ್ನೂ ವೇದಗಳು ಒಳಗೊಂಡಿವೆ. ನಾವು ವೇದಗಳ ಮಂತ್ರಗಳ ಒಂದು ಇದಕ್ಕೆ ಹೋದಾಗ, ಈ ಸಂಹಿತೆಗಳಲ್ಲಿ ಈ ಒಂದು ಸೂರ್ಯಗ್ರಹಣ, ಚಂದ್ರಗ್ರಹಣ ಹೇಗಾಗುತ್ತೆ, ಸೂರ್ಯನ ಚಂದ್ರನ ಪ್ರಭಾವ ಏನು, ಗ್ರಹಗಳ ಪ್ರಭಾವ ಏನು ಅನ್ನೋದನ್ನೆಲ್ಲವನ್ನು ಕೂಡ ಮಂತ್ರದ ರೂಪದಲ್ಲಿ ಕಾಣ್ತಾ ಹೋಗ್ತೇವೆ. ತನ್ಮೂಲಕವಾಗಿ ಆ ಒಂದು ಖಗೋಳ ಜ್ಞಾನವನ್ನ ನಾವು ಸಂಪಾದನೆ ಮಾಡಿಕೊಂಡು ವೇದಗಳಲ್ಲಿರ್ತಕ್ಕಂತಹ ಆ ಮಂತ್ರ ಸ್ವರೂಪವಾಗಿರ್ತಕ್ಕಂತಹ ಸೂಕ್ಷ್ಮ ಆಗಿರ್ತಕ್ಕಂಥ ವಿಚಾರಗಳನ್ನ ನಾವು ತೆಗೆದುಕೊಂಡು ಅದು ನಮ್ಮ ಬುದ್ಧಿಶಕ್ತಿಗೆ ಅನುಗುಣವಾಗಿ ಮಾನವ ಅದನ್ನ ವಿಸ್ತಾರಗೊಳಿಸ್ತಾ ಹೋಗ್ತಾನೆ. ವಾಸ್ತವಿಕವಾಗಿರ್ತಕ್ಕಂಥ ವಿಚಾರಗಳನ್ನ ಪ್ರಪಂಚಕ್ಕೆ ತಿಳಿವು ಮಾಡಿ ಬರ್ತಾ ಇದ್ದಾನೆ. ಹಾಗಾಗಿ ಇವತ್ತಿನ ದಿವಸ ಸ್ಪೇಸ್ ಯಾನ, ಗಗನ ಯಾನ ಅನ್ನತಕ್ಕಂಥದ್ದು ಮನುಷ್ಯನಿಗೆ ತುಂಬಾ ಸುಲಭವಾಗಿ ಎಟ್ಟಿರ್ತಕ್ಕಂಥದ್ದಾಗಿದೆ. ಅದರಲ್ಲಿ ಮನುಷ್ಯ ಅದನ್ನು ಸಾಧನೆ ಮಾಡಿದ್ದಾನೆ. ಮನುಷ್ಯ ಎಲ್ಲಿವರೆಗೆ ಸಾಧನೆ ಮಾಡಿದ್ದಾನೆ ಅಂತ ಹೇಳಿದ್ರೆ, ಆಕಾಶದವರೆಗೆ ಹಾರುವಂತಹ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದಾನೆ. ಮೀನಿನ ಹಾಗೆ ನೀರಿನಲ್ಲಿ ಈಜುವಂತಹ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದಾನೆ. ಆದ್ರೆ ಮಾನವತೆ ಅನ್ನೋದನ್ನ ಅವನು ಉಳಿಸ್ಕೊಂಡು ಬದುಕಿದ್ರೆ ಜಗತ್ತು ಎಂತಹ ಕಠೋರವಾಗಿರ್ತಕ್ಕಂತಹ ಕಠಿಣ ಪರಿಸ್ಥಿತಿಯನ್ನು ಕೂಡ ಸುಲಭವಾಗಿ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಆ ನಿಟ್ಟಿನಲ್ಲಿ ಮನುಷ್ಯ ಮಾನವತೆಯನ್ನ ಮರಿಬಾರದು. ಆ ಭಾಷೆಯನ್ನ ಒಳ್ಳೇದಕ್ಕೆ ಬಳಸ್ಕೊಳ್ಳಬೇಕು, ಅದನ್ನ ಕೆಟ್ಟದ್ದಾಗಿ ಬಳಸ್ಕೊಳ್ಬಾರ್ದು ಅಂತಕ್ಕಂಥ ಒಂದು ನೀತಿಯು ಕೂಡ ನಮ್ಗೆ ಈ ಒಂದು ಸಾಹಿತ್ಯದಿಂದ ನಮ್ಗೆ ತಿಳಿದು ಬರುತ್ತೆ. ಸ್ನೇಹಿತರೆ, ನಾವು ಹೀಗೆ ಇದನ್ನ ವಿಚಾರ ಮಾಡ್ತಾ ಹೋಗ್ತಾ ಹೋಗ್ತೇವೆ. ಆಚಾರ್ಯ ದಂಡಿ ಒಬ್ಬ ಶ್ರೇಷ್ಠ ಅಲಂಕಾರಿಕ, ಅವನು ಒಂದು ಕಡೆ ಒಂದು ಮಾತನ್ನ ಹೇಳ್ತಾನೆ. ಯದಿ ಶಬ್ದಾಹ್ವಯಂ ಜ್ಯೋತಿಹಿ ಆ ಸಂಸಾರಂ ನ ದೀಪ್ಯತೆ ಇದಂ ಅಂಧತಮಕೃತ್ಸಂ ಜಾಯೇತ ಭುವನತ್ರಯಂ ಅಂತ ಒಂದು ಮಾತನ್ನು ಹೇಳಿದ್ದಾನೆ. ಇದಂ ಅಂಧತಮಃ ಕೃತ್ಸಂ ಜಾಯೇತ ಭುವನತ್ರಯ ಯದಿ ಶಬ್ದಾಹ್ವಯಂ ಜ್ಯೋತಿಹಿ ಆ ಸಂಸಾರಂ ನ ದೀಪ್ಯತೆ. ಇಡೀ ಮೂರು ಲೋಕವು ಕೂಡ ಅಂಧಕಾರದಲ್ಲಿ ಮುಳುಗಿ ಹೋಗ್ತಾ ಇತ್ತು. ಈ ಶಬ್ದ ಅನ್ನತಕ್ಕಂತಹ ಒಂದು ಜ್ಯೋತಿ ಈ ಒಂದು ಲೋಕಗಳನ್ನ ಬೆಳಗದೆ ಹೋಗಿದ್ರೆ ಇಡೀ ಲೋಕಗಳೇನೇನೆ ಅಂಧಕಾರದಲ್ಲಿ ಮುಳುಗಿ ಹೋಗ್ತಾ ಇದ್ವು ಅನ್ನತಕ್ಕಂತಹ ಮಾತನ್ನ ಅವನು ಬಹಳ ಅರ್ಥವತ್ತಾಗಿ ಹೇಳಿದ್ದಾನೆ. ಆ ದೃಷ್ಟಿನಲ್ಲಿ ಬಂದಾಗ ಸಾಹಿತ್ಯ ಅನ್ನತಕ್ಕಂಥದ್ದು ಎಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಅನ್ನೋದನ್ನ ನಾವು ಅರಿಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗ್ ಬಂದಾಗ ಸಾಹಿತ್ಯ ವೇದದಿಂದ ವೇದ ಮೂಲವಾಗಿ ಅನುಸ್ಯೂತವಾಗಿ ಬಂದಂಥದ್ದು. ಆ ವೇದಗಳನ್ನ ನಾವು ನಾಲ್ಕು ಭಾಗಗಳನ್ನ ಮಾಡ್ಕೊಳ್ತೇವೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ. ಈ ವೇದಗಳು ಹೀಗೇ ಋಷಿಗಳಿಗೆ ಅವರ ಒಂದು ಜ್ಞಾನಕ್ಕೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ಹರಿದು ಬಂದಾಗ ಈ ಒಂದು ವೇದಗಳಿಗೆ ಪೂರಕವಾಗಿ ಆರು ವೇದಾಂಗಗಳು ಸೃಷ್ಟಿಯಾಗ್ತವೆ. ಶಿಕ್ಷಾ, ವ್ಯಾಕರಣಂ, ಛಂದಃ, ನಿರುಕ್ತಂ, ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹು ಮನೀಷಿಣಃ ಅಂತ ಹೇಳಿ ಆರು ವೇದಾಂಗಗಳನ್ನು ಹೇಳಿದ್ದಾರೆ. ಅದರಲ್ಲಿ ನಾವು ಚಿಂತನೆ ಮಾಡತಕ್ಕಂಥ ಎಲ್ಲ ವಿಚಾರಗಳು ಕೂಡ ಬಂದಿದೆ. ವ್ಯಾಕರಣ ಅದರಲ್ಲಿದೆ, ಜ್ಯೋತಿಷ ಇದೆ, ಈ ಒಂದು ಕಲ್ಪ ಇದೆ, ಎಲ್ಲವನ್ನೂ ಕೂಡ ನಾವು ಅದರಲ್ಲಿ ಗುರುತಿಸ್ತಾ ಹೋಗ್ತೇವೆ. ಅದರ ವಿಶ್ವ ವಿಶಾಲತ್ವವನ್ನು ನಾವು ಅರಿತಾ ಹೋಗ್ತೇವೆ. ನಮ್ಮ ಬುದ್ಧಿಶಕ್ತಿಯನ್ನ ವಿಸ್ತಾರಗೊಳಿಸ್ತಾ ಹೋಗ್ತೇವೆ. ಮನುಷ್ಯನ ಬುದ್ಧಿಶಕ್ತಿ ಇವುಗಳೆಲ್ಲಗಳ ಆಧಾರದ ಮೇಲೆ ತೈಲ ಬಿಂದು
ರಿವಾಂಬಸಿ ಅನ್ನೋ ಹಾಗೆ ಬೆಳೀತಾ ಹೋಗಿದೆ. ಹೀಗೆ ಇವನು ಈ ಒಂದು ವೇದದಲ್ಲಿರ್ತಕ್ಕಂತಹ ಸಾರ ಸರ್ವಸ್ವವನ್ನು ಕೂಡ ಗ್ರಹಣ ಮಾಡ್ತಾನೆ, ಸಾಕಷ್ಟು ಅದ್ರ ಮೇಲೆ ಸಾಧನೆಗಳನ್ನ ಮಾಡ್ತಾ ಹೋಗ್ತಾನೆ, ವಿಚಾರಗಳನ್ನ ಅರಿತ ಹೋಗ್ತಾನೆ, ಅದನ್ನ ಬೇರೆಯವರಿಗೆ ಬೋಧಿಸ್ತಾ ಹೋಗ್ತಾನೆ. ಅದನ್ನ ತಿಳಿದಂತವರು ಅದನ್ನ ಒಳ್ಳೆ ರೀತಿಯಲ್ಲಿ ಅದನ್ನ ಬಳಸ್ಕೊಂಡು ಅದನ್ನ ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳೋ ಒಂದು ಮಟ್ಟದಲ್ಲಿ ಆ ಸಾಹಿತ್ಯವನ್ನ ಅವರು ಪ್ರಸಾರ ಮಾಡ್ತಾ ಹೋಗ್ತಾರೆ. ಈ ಒಂದು ಸಾಹಿತ್ಯ ಕೇವಲ ಭಾರತದಲ್ಲಿ ಮಾತ್ರ ಜನಿಸಿದ್ರೂ ಕೂಡ ಅದರ ವ್ಯಾಪ್ತಿ ವಿಶ್ವ ವಿಶಾಲವಾಗಿ ಹೋಯಿತು. ನಮ್ಮಲ್ಲಿದ್ದಂತಹ ಪ್ರಾಚೀನ ಋಷಿಗಳು, ಜ್ಞಾನಿಗಳು, ವಿಜ್ಞಾನಿಗಳ ಒಂದು ಚಿಂತನೆ ಏನಾಗಿತ್ತು ಅಂತ ಹೇಳಿದ್ರೆ, ನಾವಷ್ಟೇ ಬದುಕಿದ್ರೆ ಸುಖ ಆಗೋದಿಲ್ಲ, ಎಲ್ಲರೂ ಸುಖವಾಗಿ ಬದುಕಿದ್ರೆ ನಾವು ಕೂಡ ಸುಖವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಅದಕ್ಕೆ ವಿಶ್ವ ವಿಶಾಲ ವ್ಯಾಪ್ತಿಯನ್ನ ಒದಗಿಸ್ಕೊಟ್ರು. ಇದನ್ನ ಅರ್ಥ ಮಾಡ್ಕೊಂಡಂತವರು ಕೆಲವರು ಏನ್ ಮಾಡಿದ್ರು, ವಿದ್ವಾಂಸರುಗಳು ಈ ಪಾಶ್ಚಿಮಾತ್ಯ ವಿದ್ವಾಂಸರುಗಳಿಂದ ಆಕರ್ಷಿತರಾಗಿ ಭಾರತದ ಎಡೆಗೆ ಸಾಗಿ ಬಂದರು. ನೋಡಿ, ಜ್ಞಾನ ಸಂಪತ್ತು ಕೂಡ ನಮ್ಮಲ್ಲಿ ಅತ್ಯಧಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಇದ್ದಂಥದ್ದನ್ನ ನೋಡಿ ಆಕರ್ಷಿತರಾಗಿ ಬಂದು ತಾವು ಅದನ್ನ ಇಲ್ಲಿ ಕಷ್ಟಪಟ್ಟು ಅಭ್ಯಾಸ ಮಾಡಿ ಈ ಸಂದರ್ಭಗಳಿಗೆ ನಮ್ಮ ಸಂಸ್ಕೃತಿಗಳಿಗೆ ಹೊಂದ್ಕೊಂಡು ಆ ಒಂದು ಜ್ಞಾನ ರಾಶಿಯನ್ನ ಸಂಪಾದನೆ ಮಾಡಿಕೊಂಡು ತಮ್ಮ ದೇಶದಲ್ಲಿ ಅದನ್ನ ಬಿತ್ತರಗೊಳಿಸಿದ್ರು, ವಿಸ್ತಾರಗೊಳಿಸಿದ್ರು. ಒಂದು ಉದಾಹರಣೆಯನ್ನ ನಿಮ್ಗೆ ನಾನು ಹೇಳ್ತೇನೆ. ಮ್ಯಾಕ್ಸ್ ಮುಲ್ಲರ್ ಅಂತ ಹೇಳಿ ಒಬ್ಬ ವಿದ್ವಾಂಸ, ಪಾಶ್ಚಿಮಾತ್ಯ ವಿದ್ವಾಂಸ ಭಾರತಕ್ಕೆ ಬರ್ತಾನೆ. ಅವನು ವೇದವನ್ನ ಅಧ್ಯಯನ ಮಾಡ್ಲಿಕ್ಕಾಗಿಯೇನೆ ಬರ್ತಾನೆ. ಆದ್ರೆ ಅವನ ಒಂದು ಪಾಶ್ಚಿಮಾತ್ಯ ಸಂಸ್ಕೃತಿ ವೇಷಭೂಷಣಗಳು ಅವನಿಗೆ ಒಂದು ರೀತಿಯಲ್ಲಿ ಅಸಖ್ಯವನ್ನು ಉಂಟು ಮಾಡುತ್ತೆ. ಇಲ್ಲಿ ವೇದವನ್ನ ಕಲಿತಕ್ಕಂತಹ ಒಂದು ಒಂದು ಗುರುಕುಲ ಪರಂಪರೆಯ ಒಂದು ವಿಶಿಷ್ಟತೆಯನ್ನು ಅವನು ಮನಗಾಣ್ತಾನೆ. ಆಗ ಅವನು ತನ್ನ ಹೆಸರನ್ನ ಮೋಕ್ಷ ಮಲ್ಲರ್ ಶಾಸ್ತ್ರಿ ಅಂತ ಹೇಳಿ ಬದಲಾವಣೆ ಮಾಡ್ಕೊಳ್ತಾನೆ. ಹಾಗಾಗಿ ಆಚಾರ್ಯ ಮುಖೇನ ವೇದವನ್ನ ಅಧ್ಯಯನ ಮಾಡ್ತಾನೆ, ಋಗ್ವೇದವನ್ನ ಆಳವಾಗಿ ಅಧ್ಯಯನ ಮಾಡ್ತಾನೆ. ಕೊನೆಗೆ ತನ್ನ ಬುದ್ಧಿಶಕ್ತಿಯ ಪ್ರಭಾವದಿಂದ ಆ ಋಗ್ವೇದಕ್ಕೆ ಭಾಷ್ಯವನ್ನು ಬರೀತಾನೆ. ತಾನು ತನ್ನ ದೇಶಕ್ಕೆ ಹೋಗಿ ಅದನ್ನ ಪ್ರಸಾರ ಮಾಡ್ತಾನೆ. ಆ ಹಿಂದೆ ಆಕ್ಸ್ಫರ್ಡ್ ಅಂತ ವಿಶ್ವವಿದ್ಯಾಲಯ, ಅದು ನಂತರ ಬಂದಂತಹ ಹೆಸರು, ಆ ವಿಶ್ವವಿದ್ಯಾಲಯಕ್ಕೆ ಋಗ್ವೇದವನ್ನ ಅವನು ಒಂದು ಐಚ್ಛಿಕ ವಿಷಯವಾಗಿ ಅಲ್ಲಿ ಬೋಧನೆಗೆ ಅವಕಾಶ ಮಾಡಿಕೊಡ್ತಾನೆ. ತಾನೇ ಅದರ ಒಂದು ಪ್ರಧಾನ ಪ್ರಾಧ್ಯಾಪಕನಾಗಿ ಆ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾನೆ. ಅದಕ್ಕಿಂತ ಪೂರ್ವದಲ್ಲಿ ಯಾವುದೋ ಒಂದು ಬೇರೆ ಹೆಸರಿರುತ್ತೆ ಆ ವಿಶ್ವವಿದ್ಯಾಲಯಕ್ಕೆ. ಎಲ್ಲರೂ ಕೂಡ ಅವನಿಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಹೆಸರನ್ನ ಈ ವಿಶ್ವವಿದ್ಯಾಲಯಕ್ಕೆ ಸೂಚಿಸ್ಬೇಕು ಅಂತ ಹೇಳಿ ಹೇಳಿದಾಗ, ಆಗ ಅವನು ಅದಕ್ಕೆ ಆಕ್ಸ್ಫರ್ಡ್ ಅಂತ ಹೇಳಿ ಒಂದು ಭಾರತೀಯ ಒಂದು ಪರಂಪರೆಗೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ಆ ಹೆಸರನ್ನು ಅವನು ಸೂಚಿಸಿಕೊಡ್ತಾನೆ. ಆಕ್ಸ್ಫರ್ಡ್ ಅಂತ ಹೇಳಿದ್ರೆ ಗೋಮೂತ್ರ ಅಂತ ಹೇಳಿ. ಇವತ್ತು ಈ ಭಾರತದ ಒಂದು ಆಯುರ್ವೇದ ಚಿಕಿತ್ಸಾ ಕ್ರಮದಲ್ಲಿ ಗೋಮೂತ್ರಕ್ಕೆ ಇರ್ತಕ್ಕಂತಹ ಮನ್ನಣೆ ನಾವು ಕಾಣ್ತಾ ಹೋಗ್ತೇವೆ. ಅದಕ್ಕೆ ನಾವು ಬೇಕಾದಷ್ಟು ಒಂದು ಆಧಾರಗಳನ್ನು ಕೂಡ ನಾವು ಕೊಟ್ಕೊಳ್ತಾ ಹೋಗ್ತೇವೆ. ಭಯಾನಕವಾಗಿರ್ತಕ್ಕಂತಹ ಕಾಯಿಲೆಗಳಿಗೆ ಅದು ಪೂರಕವಾಗಿರತಕ್ಕಂತಹ ರೀತಿಯಲ್ಲಿ ಕೆಲಸ ಮಾಡತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಔಷಧವಾಗಿ ಅದು ನಮಗೆ ದೊರಕಿದೆ. ಅದು ನಮ್ಮ ಈ ಭೂಮಿಯ ಒಂದು ಪುಣ್ಯ, ಈ ನೆಲದ ಒಂದು ಪುಣ್ಯ. ಅದಕ್ಕೆ ಅವನು ಆಕ್ಸ್ಫರ್ಡ್ ಅಂತಾನೆ ಕೊಡ್ತಾನೆ, ಹೆಸರನ್ನ ಕೊಡ್ತಾನೆ. ಹಾಗಾಗಿ ಅದಕ್ಕೆ ಒಂದು ಭಾರತೀಯ ಒಂದು ಇದರಲ್ಲಿ ನಾವು ಗೋಮಾತೆಯನ್ನ ಏನು ಪೂಜೆ ಮಾಡ್ತೀವಿ ಅದಕ್ಕೆ ವಿಶಿಷ್ಟತೆಯನ್ನು ಕೊಡ್ತೀವಿ, ಮಾನ್ಯತೆಯನ್ನು ಕೊಡ್ತೀವಿ, ಅದಕ್ಕೆ ಜಗನ್ಮನ್ನಣೆಯನ್ನು ಕೊಡ್ತೇವೆ. ಇವತ್ತು ನೀವು ಕಾಣ್ತಾ ಇರ್ಬೋದು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಎಷ್ಟು ಮಟ್ಟಿಗೆ ಅಧ್ಯಯನಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ರೆ, ಈಗ ನಮ್ಮನ್ನ ಆವರಿಸ್ಕೊಂಡು ಈ ಒಂದು ದುರಂತ ಸ್ಥಿತಿಗೆ ತಲುಪೋ ಹಾಗೆ ಮಾಡಿರುವಂತಹ, ವಿಶ್ವವನ್ನೇ ಕಬಳಿಸ್ತಾ ಇರತಕ್ಕಂತಹ ಕೋವಿಡ್ ಅಂತಕ್ಕಂತಹ ಔಷಧಿಗೆ ಲಸಿಕೆಯನ್ನ ಅವರಿಗೆ ಕಂಡುಹಿಡಿದಿದ್ದಾರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ. ಹಾಗೆ ಅಂತಹ ಒಂದು ಮಟ್ಟದಲ್ಲಿ ಅವನಲ್ಲಿ ಒಂದು ಭಾರತೀಯ ವೈದಿಕ ಶಾಸ್ತ್ರವನ್ನ ಅವನು ಪ್ರಚಾರ ಮಾಡ್ತಾ ಹೋಗ್ತಾನೆ, ಜಗತ್ತಿನಲ್ಲಿ ಪ್ರಚಾರ ಮಾಡ್ತಾ ಹೋಗ್ತಾನೆ. ಇದರಿಂದ ಬೇಕಾದಷ್ಟು ಆಕರ್ಷಣೆ ವಿದೇಶಿಯರಲ್ಲಿ ಉಂಟಾಗುತ್ತೆ. ಅದರಲ್ಲಿ ಥಾಮಸ್ ಆಲ್ವಾ ಎಡಿಷನ್ ಅಂತ ಹೇಳಿ ಅವನು ಈ ಬಲ್ಬ್ ಅನ್ನ ಕಂಡುಹಿಡಿದಿರ್ತಾನೆ.
ಅವನಿಗೆ ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆ ಮ್ಯಾಕ್ಸ್ ಮುಲ್ಲರ್ ಆಗಿರ್ತಾರೆ. ಅವರನ್ನ ಅವನು ಐಡಿಯಲ್ ಆಗಿ ಇಟ್ಕೊಂಡಿರ್ತಾನೆ. ಅವನು ಕಂಡಿಡಿದಂತಹ ಬಲ್ಬನ್ನ ಅದನ್ನ ಒಂದು ಉದ್ಘಾಟನೆ ಮಾಡಿಸ್ಬೇಕು, ಅದನ್ನ ಲೋಕಾರ್ಪಣೆಗೊಳಿಸ್ಬೇಕು ಅಂತ ಹೇಳಿ ಅವನೇನ್ ಮಾಡ್ತಾನೆ, ಮ್ಯಾಕ್ಸ್ ಮುಲ್ಲರ್ ಅವ್ರನ್ನ ಒಂದು ಭೇಟಿ ಮಾಡ್ಕೊಳ್ತಾನೆ, ಸಂಪರ್ಕ ಮಾಡ್ತಾನೆ. ಆದ್ರೆ ಅವಾಗ ಅವರು ಅದೇ ಇಂಗ್ಲೆಂಡ್ ಅಲ್ಲಿ ಒಂದ್ ಕಡೆ ಒಂದು ವೈದಿಕ ಸಮ್ಮೇಳನ ನಡೀತಾ ಇರುತ್ತೆ. ಆ ವೈದಿಕ ಸಮ್ಮೇಳನವನ್ನು ಆಯೋಜನೆ ಮಾಡಿರ್ತಾರೆ. ಅಲ್ಲಿಗೆ ನೀವು ಬನ್ನಿ, ಅಲ್ಲಿ ನಿಮ್ಮ ಈ ಒಂದು ಸಾಧನೆಯನ್ನ ನಾನು ಲೋಕಾರ್ಪಣ ಮಾಡಿಸಿ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಒಂದು ಹೇಳ್ತಾರೆ. ಆಗ ಅವ್ರೇನ್ ಮಾಡ್ತಾರೆ, ಸೀದಾ ಇಂಗ್ಲೆಂಡ್ಗೆ ಹೋಗ್ತಾರೆ. ಅಲ್ಲಿ ಅವರು ಇದ್ದಂತಹ ಜಾಗಕ್ಕೆ ಹೋದಾಗ ಅವರು ಪರಿಚಯ ಮಾಡ್ಕೊಳ್ತಾರೆ. ಆಗ ಅವರ ಸಾಧನೆಯನ್ನ ನೋಡ್ತಾರೆ. ಆಗ ಮ್ಯಾಕ್ಸಿಮಮ್ ಅಲ್ಲಿ ನಮ್ಮ ಭಾರತೀಯ ವೈದಿಕರು ಆ ಒಂದು ಗೋಷ್ಠಿನಲ್ಲಿ ವಿಶೇಷವಾಗಿ ಭಾಗವಹಿಸಿರ್ತಾರೆ. ಅಂತಹ ಹಿರಿಯ ವೈದಿಕರನ್ನ ಅವರು ವೇದಿಕೆಗೆ ಕರೆಸಿ ಅವ್ರ ಮುಖಾಂತರವಾಗಿ ಥಾಮಸ್ ಆಲ್ವಾ ಎಡಿಷನ್ ಸಾಧನೆ ಮಾಡಿದಂತಹ ಆ ಒಂದು ಉಪಕರಣವನ್ನ ಲೋಕಾರ್ಪಣೆಗೊಳಿಸ್ಕೊಡ್ತಾರೆ. ಹಾಗಾಗಿ ಭಾರತೀಯತೆಗೆ, ಭಾರತೀಯ ಒಂದು ವೈದಿಕ ಪರಂಪರೆಗೆ ಅವರು ಕೊಟ್ಟಂತಹ ಗೌರವ ಎಷ್ಟು ಅಭೂತಪೂರ್ವವಾಗಿರ್ತಕ್ಕಂತಹ ಗೌರವವನ್ನು ಕೊಟ್ಟಿದ್ದಾರೆ. ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಈ ದೇಶದ ಒಂದು ಜ್ಞಾನದ ಸಂಪತ್ತು ಅದರ ಮೂಲ ಎಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಅಂತ ಹೇಳಿ ಅರ್ಥವಾಗುತ್ತೆ. ಆದ್ದರಿಂದ ನಾವು ಈ ಶಾಸ್ತ್ರವನ್ನು ನಮ್ಮ ಮಕ್ಕಳುಗಳಿಗೆ ಮನಸ್ಸು ಬಿಚ್ಚಿ ನಾವು ಅಧ್ಯಯನ ಮಾಡಿಸ್ಬೇಕು, ಪಾಠ ಪ್ರವಚನಗಳನ್ನ ನಾವು ಮಾಡಬೇಕಾಗುತ್ತೆ, ಇದರ ಮಹತ್ವವನ್ನೆಲ್ಲ ಅವ್ರಿಗೆ ತಿಳುವಳಿಕೆ ಮಾಡಿಕೊಡಬೇಕಾಗುತ್ತೆ. ಇದೇ ಒಂದು ಪರಂಪರೆಯಲ್ಲಿ ಬೇಕಾದಷ್ಟು ಜನ ಪಾಶ್ಚಿಮಾತ್ಯರು ಬಂದು ಇಲ್ಲಿರ್ತಕ್ಕಂತಹ ಒಂದು ಜ್ಞಾನವನ್ನ ಅಧ್ಯಯನ ಮಾಡಿ ಅವರು ಹೊರಗಡೆ ಹೋಗಿ ಬೇಕಾದಷ್ಟು ಇದನ್ನ ಪಡೀತಾರೆ. ಬಹುಶಃ ನಿಮಗೆ ಗೊತ್ತಿರ್ಬೋದು, ಶಹಜಹಾನ್ ಈ ದೊಗಲನ್ ದೆಹಲಿ ಸುಲ್ತಾನನಾಗಿದ್ದಂತಹ ಒಂದು ಸಂದರ್ಭ, ಅವನಿಗೆ ಇಬ್ರು ಮಕ್ಕಳು ಇರ್ತಾರೆ, ಅವನು ಔರಂಗಜೇಬ ಮತ್ತು ದಾರಾ ಕಿಶೋಹಿ ಅಂತ ಹೇಳಿ. ದಾರಾ ಕಿಶೋಹಿ ಜ್ಯೇಷ್ಠ ಪುತ್ರ ಆಗಿರ್ತಾನೆ, ಔರಂಗಜೇಬ ಅವನು ಚಿಕ್ಕ ಮಗ ಆಗಿರ್ತಾನೆ, ಅಂತ ತಮ್ಮ ಆಗಿರ್ತಾನೆ, ಸಹೋದರ ಆಗಿರ್ತಾನೆ. ದಾರಾ ಕಿಶೋಹಿಗೆ ಈ ಒಂದು ರಾಜ್ಯವನ್ನ ಆಳ್ಬೇಕು, ಈ ಒಂದು ಯುದ್ಧ ಮಾಡಬೇಕು, ಹಿಂಸೆಯನ್ನ ಕೊಡಬೇಕು ಅನ್ನತಕ್ಕಂಥದ್ರಲ್ಲಿ ಅವನಿಗೆ ಆಸಕ್ತಿ ಇರೋದಿಲ್ಲ. ಅವನ ಒಂದು ಒಲವೆಲ್ಲ ಆಧ್ಯಾತ್ಮಿಕ ಕಡೆ ಇರುತ್ತೆ. ಆ ಶಹಜಹಾನನ ಆಸ್ಥಾನದಲ್ಲಿ ನಮ್ಮ ಈ ದಕ್ಷಿಣ ಭಾರತದ ಒಬ್ಬ ಶ್ರೇಷ್ಠ ವಿದ್ವಾಂಸ ಅಲ್ಲಿ ಅಲ್ಲಿ ಪಾಠ ಮಾಡ್ತಾ ಇರ್ತಾರೆ. ಅವ್ರಿಗೆ ಅವ್ರ ಕೈಲಿ ಜಗನ್ನಾಥ ಪಂಡಿತ ಅಂತ ಹೇಳಿ, ತೆಲಂಗಾಣದವನು ಜಗನ್ನಾಥ ಪಂಡಿತ ಅಂತ ಹೇಳಿ, ಅವನ ಬಳಿ ಅವರು ಎಲ್ಲ ವಿಚಾರ ಶಾಸ್ತ್ರಗಳನ್ನ ವೇದಗಳನ್ನೆಲ್ಲ ವಿಚಾರಗಳನ್ನು ಕೂಡ ಅವರಲ್ಲಿ ಕಲ್ತ್ಕೋತಾನೆ. ಕಲ್ತ್ಕೊಂಡು ಅವನಿಗೆ ಎಷ್ಟು ಅದಕ್ಕೆ ಉತ್ಸಾಹ ಬರುತ್ತೆ ಅಂತ ಹೇಳಿದ್ರೆ, ಬಹುಶಃ ನಮ್ಮಲ್ಲಿ ಇರ್ತಕ್ಕಂತಹ 108 ಉಪನಿಷತ್ತುಗಳಲ್ಲಿ 98 ಉಪನಿಷತ್ತುಗಳನ್ನು ಅವನು ಫಾರ್ಸಿ ಭಾಷೆಯಲ್ಲಿ ಅನುವಾದ ಮಾಡ್ತಾನೆ. ಆ ಮಟ್ಟಕ್ಕೆ ಅವನು ತನ್ನ ಬುದ್ಧಿಶಕ್ತಿಯನ್ನು ಬೆಳೆಸ್ಕೊಳ್ತಾನೆ. ಅವನು ಒಂದ್ ಕಡೆ ಹೇಳ್ತಾ ಹೋಗ್ತಾನೆ, ಈ ಒಂದು ಅವರು ನಮಾಜನ್ನ ಮಾಡ್ಬೇಕಾದ್ರೆ ಅರೆ ಅಲ್ಲಾವು ಅಕ್ಬರ್ ಅಂತ ಹೇಳೋ ಅಂತಹ ಒಂದು ಇದಕ್ಕೆ ಮೂಲವನ್ನ ಅವನು ಕಂಡಿಡಿದಾನೆ. ಆ ಮೂಲ ಭಾರತೀಯ ಓಂಕಾರ. ಆ ಓಂಕಾರದಿಂದ ಹೇಗೆ ಅವರ ಒಂದು ಮಂತ್ರ, ಒಂದು ಪ್ರಾರ್ಥನಾ ಒಂದು ಪ್ರಕಾರ ಬೆಳಕಿಗೆ ಬಂತು ಅಂತಕ್ಕಂಥದ್ದನ್ನು ಅವನು ವೈಜ್ಞಾನಿಕವಾಗಿ ಕಂಡಿಡಿದಾನೆ. ಭಾಷಾಶಾಸ್ತ್ರದ ಆಧಾರದ ಮೇಲೆ ಅವನು ಅದನ್ನ ಕಂಡಿಡಿದಾನೆ. ಹೀಗೆ ಭಾಷೆ ಅಂತಕ್ಕಂಥದ್ದು ಸಾಹಿತ್ಯದ ರೂಪವನ್ನು ಪಡ್ಕೊಂಡು ಜಗಜ್ಜಾಹಿರವಾಗಿ ಎಲ್ಲ ಜಗತ್ತನ್ನ ಜ್ಯೋತಿಯ ರೂಪದಲ್ಲಿ ಬೆಳಗಿಸ್ತಕ್ಕಂಥದ್ದಾಗಿದೆ. ದಂಡಿ ಹೇಳಿರ್ತಕ್ಕಂತಹ ಮಾತು ಅನ್ವರ್ಥವಾಗಿದೆ. ಬರ್ತಾ 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 ಈ ಭಾಷೆ ಏನಾಯ್ತು, ದೇವ ಭಾಷೆ, ಋಷಿ ಭಾಷೆ ಆಯಿತು, ವೈದಿಕ ಭಾಷೆ ಆಯಿತು, ನಂತರದಲ್ಲಿ ಶಾಸ್ತ್ರೀಯ ಒಂದು ಸಂಪರ್ಕವನ್ನು ಪಡೆಯಿತು. ಅದೇ ಮುಂದಕ್ಕೆ ಬಂದಾಗ ಅವರು ಅದರಲ್ಲಿ ಈ ಜನಸಾಮಾನ್ಯವಾಗಿರ್ತಕ್ಕಂತಹ ಭಾಷೆಯೂ ಕೂಡ ಆಗಿ ಇದು ಹೊರಬಂತು. ಸಾಮಾನ್ಯ ಜನರ ಭಾಷೆ ಆಗಿತ್ತು ಅನ್ನೋದಕ್ಕೆ ಇದಕ್ಕೆ ತುಂಬಾ ಪ್ರಾಚೀನವಾಗಿರ್ತಕ್ಕಂತಹ ಕೆಲವು ವಿಚಾರಗಳನ್ನ ನಾನು ಇಲ್ಲಿ ಪ್ರಸಂಗಗಳನ್ನ ನಾನು ಹೇಳಬೇಕಾಗತ್ತೆ. ಒಂದು ಸನ್ನಿವೇಶದಲ್ಲಿ ಈ ಭೋಜನ ಕಾಲ, ಅವನು ಮಹಾರಾಜ ಆಗಿರ್ತಾನೆ. ಒಂದು ದಿನ ಕಾಡಲ್ಲಿ ಅವನು ಬೇಟೆ ಆಡ್ಲಿಕ್ಕೋಸ್ಕರ ಹೋಗಿರ್ತಾನೆ. ಆ ದಾರಿನಲ್ಲಿ ಒಬ್ಬ ವಯಸ್ಸಾಗಿರ್ತಕ್ಕಂಥ ಮುದುಕ ಒಂದು ಹೊರೆಯನ್ನ, ಸೌದೆಯ ಕಟ್ಟಿಗೆ ಹೊರೆಯನ್ನ ಹೊತ್ಕೊಂಡು ಬರ್ತಾ ಇರ್ತಾನೆ. ಅವನ ಪರಿಶ್ರಮವನ್ನ ನೋಡಿ
ಅವನು ನಿಲ್ಲಿಸ್ತಾನೆ. ತನ್ನ ರಥವನ್ನು ನಿಲ್ಲಿಸಿ ಭಾರಂ ಬಾಧತಿ ಕಿಂ ಅಂತ ಕೇಳ್ಬಿಡ್ತಾನೆ. ಆಗ ಅವನು ಕಟ್ಟಿಗೆಯನ್ನ ಕೆಳಗಡೆ ಹಾಕಿ ಅವನು ಹೇಳ್ತಾನೆ, ಭಾರಂನ ಬಾಧತಿ ರಾಜನ್ ಪರಂ ಬಾಧತೆ ಮಾಂ ಅಧಿಕಂ ಬಾಧತೆ ಅಂತ ಹೇಳ್ತಾನೆ. ಆಗಿನ ಕಾಲದಲ್ಲೂ ಕೂಡ ಬಾಧತಿ ಅನ್ನತಕ್ಕಂತ ಒಂದು ಕ್ರಿಯಾಪದ ಪರಸ್ಮೈಪದಿನಲ್ಲಿ ಇಲ್ಲ, ಅದು ಆತ್ಮನೈಪದಿನಲ್ಲಿ ಇರ್ತಕ್ಕಂತಹ ಒಂದು ಪ್ರಕ್ರಿಯೆ ಅನ್ನುವ ಒಂದು ಪರಿಜ್ಞಾನ. ಸಾಮಾನ್ಯವಾಗಿ ಕಟ್ಟಿಗೆಯನ್ನ ಸೀಳಿ ವ್ಯಾಪಾರವನ್ನು ಮಾಡಿಕೊಂಡು ಜೀವನವನ್ನ ಸಾಗಿಸ್ತಕ್ಕಂಥ ಒಬ್ಬ ವ್ಯಕ್ತಿನಲ್ಲೂ ಇತ್ತು ಅಂತ ಹೇಳಿದ್ರೆ ಅವತ್ತು ಭಾಷೆ ಎಷ್ಟು ಉನ್ನತ ಪ್ರಾಯವಾಗಿರ್ತಕ್ಕಂತಹ ರೀತಿಯಲ್ಲಿ ಬೆಳೆದಿತ್ತು ಅಂತ ಹೇಳೋದಕ್ಕೆ ಅವನ್ನೆಲ್ಲ ನಾವು ತೆಗೆದುಕೊಂಡಾಗ ಇವತ್ತಿನ ದಿನದಲ್ಲಿ ನಾವು ಇದನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಶಿವಮೊಗ್ಗ ಹತ್ರ ಇರ್ತಕ್ಕಂತಹ ತುಂಗಾ ನದಿ ದಡದಲ್ಲಿ ಇರ್ತಕ್ಕಂತಹ ಮತ್ತೂರು ಗ್ರಾಮ, ಒಬ್ಬ ದನ ಕಾಯೋ ವ್ಯಕ್ತಿ ಇಲ್ಲಿ ಅಥವಾ ಒಂದು ಕಸಾಯಿ ಖಾನೆಯಲ್ಲಿ ಮಾಂಸವನ್ನು ಕತ್ತರಿಸಿ ವ್ಯಾಪಾರ ಮಾಡ್ತಕ್ಕಂಥ ವಿಕ್ರಣೆ ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿ ಆಗ್ಲಿ, ಅವನು ಕೂಡ ಸಂಸ್ಕೃತದಲ್ಲೇ ಮಾತನಾಡ್ತಾನೆ. ಇದು ನನಗೆ ತುಂಬಾ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ನಾನು ಅಲ್ಲಿ ಸುಮಾರಷ್ಟು ವರ್ಷಗಳ ಕಾಲ ಅಲ್ಲಿ ಪ್ರತಿ ವರ್ಷ ನಾನು ಅಲ್ಲಿ ಒಂದು 3 ತಿಂಗಳು ಕ್ಯಾಂಪ್ ಮಾಡ್ತಾ ಇದ್ದೆ. ಆದಿಚುಂಚನಗಿರಿಯಲ್ಲಿ ಇದ್ದಾಗ ಆ ಹಳ್ಳಿಗೆ ಹೋಗ್ತಾ ಇದ್ದೆ. ಆ ಹಳ್ಳಿನಲ್ಲಿ ನಮ್ಗೆ ಅಲ್ಲಿ ಮಕ್ಕಳುಗಳಿಗೆ ಓದೋ ಮಕ್ಕಳುಗಳಿಗೋಸ್ಕರವಾಗಿ ಎಲ್ಲ ಅವರು ಭತ್ತನೆಲ್ಲ ಬೆಳೀತಾ ಇದ್ದವರು. ಎಲ್ಲರೂ ಕೂಡ ಜಾತಿ ಮತ ಭೇದ ಏನು ಮಾಡದೇನೆ ಓದೋ ಅಂತ ಮಕ್ಕಳುಗಳು ಸಂಸ್ಕೃತ ಓದ್ತಾರೆ, ವೇದ ಓದ್ತಾರೆ, ಆಗಮ ಓದ್ತಾರೆ ಅನ್ನತಕ್ಕಂಥದ್ದನ್ನ ಕೇಳಿ ಸಂತೋಷ ಪಟ್ಟು ಎಲ್ಲರೂ ಕೂಡ ಅಲ್ಲಿ ಭತ್ತವನ್ನು ಸಂಗ್ರಹ ಮಾಡ್ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ರು. ಅಲ್ಲಿ ನಾನು ಸುಮಾರಷ್ಟು ದಿವಸ ಅಲ್ಲಿ ಭೇಟಿ ಮಾಡ್ತಾ ಇರ್ಬೇಕಾದ್ರೆ ಆ ಒಂದು ವ್ಯವಹಾರ, ಆ ಒಂದು ಸಂಸ್ಕೃತ ಭಾಷಾ ವ್ಯವಹಾರ, ಅವ್ರಿಗೆ ಅಕ್ಷರ ಜ್ಞಾನವೇ ಇಲ್ಲ, ಆದ್ರೆ ಭಾಷೆಯನ್ನ ಹೇಗೆ ಸರಳವಾಗಿ ಸುಂದರವಾಗಿ ವ್ಯಾಕರಣ ಬದ್ಧವಾಗಿ ಮಾತನಾಡ್ತಾ ಇದ್ರು ಅಂತ ಹೇಳೋದು ನನಗೆ ತುಂಬಾ ಆಕರ್ಷಣೆಯನ್ನು ಉಂಟು ಮಾಡಿತ್ತು. ಧಾರವಾಡದಲ್ಲೂ ಕೂಡ ನಿಮ್ಮ ಒಂದು ಪ್ರಾಂತ್ಯದಲ್ಲಿಯೇನೆ ಧಾರವಾಡದಲ್ಲಿ ಒಂದು ಈ ಗೀರ್ವಾಣ ನಗರಿ ಅಂತಾನೆ ಒಂದು ಒಂದು ಬಡಾವಣೆನೆ ಮಾಡ್ಕೊಂಡಿದ್ದಾರೆ. ಸಂಸ್ಕೃತವನ್ನೇ ಅಲ್ಲಿ ಅವರು ವ್ಯವಹಾರದಲ್ಲಿ ಬಳಸ್ಕೊಂಡಿದ್ದಾರೆ, ಸಂಸ್ಕೃತ ಭಾಷೆಯನ್ನೇ ವ್ಯವಹಾರದಲ್ಲಿ ಬಳಸ್ಕೊಂಡಿದ್ದಾರೆ. ಜಗತ್ತಿನಲ್ಲಿ ಹೋದ್ರೆ ಎಷ್ಟೋ ಕಡೆ ಸಂಸ್ಕೃತ ಭಾಷೆ ವ್ಯಾವಹಾರಿಕ ಭಾಷೆಯಾಗಿದೆ. ವಿಶ್ವಸಂಸ್ಥೆಯೂ ಕೂಡ ಈ ಒಂದು ಸಂಸ್ಕೃತ ಭಾಷೆಗೆ 6ನೇ ಸ್ಥಾನವನ್ನ ನೀಡಿ ಜಗತ್ತಿನಲ್ಲಿ ಅದಕ್ಕೆ ಮನ್ನಣೆಯನ್ನ ಕೊಟ್ಟಿದೆ. ಈ ಒಂದು ಭಾಷೆಯನ್ನ ಕಲಿತಕ್ಕಂಥವ್ರು, ಈ ಭಾಷೆಯಲ್ಲಿ ಇರತಕ್ಕಂತಹ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಕ್ಕಂಥವ್ರು, ಕಾವ್ಯ ಶ್ರವಣ ಮಾಡ್ತಕ್ಕಂಥವ್ರು, ಓದ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ಅನುಕೂಲವಾಗ್ಲಿ ಅಂತ ಹೇಳಿ ಕರ್ನಾಟಕ ಸರ್ಕಾರವೂ ಕೂಡ 2 ರೀತಿಯಲ್ಲಿ ಸೌಲಭ್ಯಗಳನ್ನ ಒದಗಿಸ್ಕೊಟ್ಟು ಅದನ್ನ ಈಗ ವಿಶ್ವವಿದ್ಯಾಲಯ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. UGC ನಾನು ಒಂದು ಆದೇಶವನ್ನ ಇತ್ತೀಚೆಗೆ ಒಂದು 2-3 ತಿಂಗಳ ಹಿಂದೆ ನೋಡಿದೆ. ಅವರು ಒಂದು ಭಾಷೆಯನ್ನ ಕಲಿಯೋ ಒಂದು ಅವಸರದಲ್ಲಿ ಅವಕಾಶವನ್ನ ಮಾಡಿಕೊಂಡು ಮತ್ತೊಂದು ಪದವಿಯನ್ನ ಪಡೆಯೋದಕ್ಕೆ ಅವಕಾಶ ಇದ್ರೆ ಅದು ಏನು ಅಭ್ಯಂತರ ಇಲ್ಲ ಅಂತ ಹೇಳಿ UGC ಕೂಡ ಒಂದು ಮಾತನ್ನ ಹೇಳಿದೆ. ಹಾಗಾಗಿ ಸಂಸ್ಕೃತ ಕೇವಲ ಸಂಸ್ಕೃತ ಭಾಷೆಯನ್ನ ಓದಿ ಜೀವನವನ್ನು ನಿರ್ವಹಣೆ ಮಾಡೋದು ಕಷ್ಟವಾಗುತ್ತೆ, ಆದ್ರೆ ಜ್ಞಾನದ ದೃಷ್ಟಿಯಿಂದ ಇಷ್ಟೆಲ್ಲ ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕಾಗಿರೋದ್ರಿಂದ ಈ ಸಂಸ್ಕೃತ ಭಾಷೆ, ಸಂಸ್ಕೃತದಲ್ಲಿ ಅಡಗಿರ್ತಕ್ಕಂತಹ ಸಾಹಿತ್ಯ ಇದನ್ನೆಲ್ಲವನ್ನೂ ಕೂಡ ನಾವು ಕರಗತ ಮಾಡ್ಕೊಳ್ಬೇಕಾಗುತ್ತೆ. ಅದು ನಮ್ಗೆ ಉಜ್ಜೀವಕ ಭಾಷೆಯಾಗುತ್ತೆ. ಇನ್ನೊಂದು ಉದ್ಯೋಗಿಕ ಭಾಷೆಯಾಗಿ ನಮಗೆ ಬೇರೆದು ನಮಗೆ ಸಹಾಯಕ್ಕೆ ಬಂದ್ರೆ ಇದು ನಮ್ಮ ಜೀವನದ ಉಜ್ಜೀವಕ ಭಾಷೆಯಾಗಿ ಸಂಸ್ಕೃತ ನಮಗೆ ಸಹಾಯಕ್ಕೆ ಬರುತ್ತೆ. ಈ ದೃಷ್ಟಿಯಿಂದ ಈ ಸಾಹಿತ್ಯವನ್ನ ನಾವು ಮೊದಲೇ ಹೇಳದೆ 2 ಭಾಗ ಮಾಡ್ಕೊಂಡಿದ್ದೇವೆ, ಒಂದು ಲೌಕಿಕ ಸಾಹಿತ್ಯ, ಒಂದು ವೈದಿಕ ಸಾಹಿತ್ಯ ಅಂತ ಹೇಳಿ. ವೈದಿಕ ಸಾಹಿತ್ಯದಲ್ಲಿ ಬಂದ್ರೆ ಉಪನಿಷತ್ತುಗಳು ಬರ್ತವೆ. ವೇದಗಳ ಒಂದು ಅಂತಿಮ ಭಾಗಗಳೇ ಉಪನಿಷತ್ತುಗಳು. ಅರ್ಥಬದ್ಧವಾಗಿ ಅವುಗಳನ್ನ ಆಚಾರ್ಯ ಮುಖೇನ ಅಧ್ಯಯನ ಮಾಡಬೇಕು. ಆಚಾರ್ಯರ ಮನಸ್ಸಿನಲ್ಲಿ ಇರ್ತಕ್ಕಂತಹ ಅನೇಕ ಸಂಗತಿಗಳನ್ನ ನಾವು ಕರಗತ ಮಾಡ್ಕೊಳ್ಬೇಕು, ನಮ್ಮದನ್ನಾಗಿ ಮಾಡಿಕೊಳ್ಬೇಕು. ಉಪನಿಷತ್ತುಗಳಲ್ಲಿರ್ತಕ್ಕಂತಹ ಏನು ವೈಜ್ಞಾನಿಕ ಮತ್ತು ವೈಚಾರಿಕ ಸಂಗತಿಗಳು, ಆಧ್ಯಾತ್ಮಿಕ ಸಂಗತಿಗಳಿದ್ದಾವೆ, ಅವುಗಳೆಲ್ಲವೂ ಕೂಡ ಆಧಾರಭೂತವಾಗಿವೆ ಮತ್ತು ಉದಾಹರಣೆ ಸಹಿತವಾಗಿವೆ. ಅವುಗಳನ್ನೆಲ್ಲವನ್ನು ಕೂಡ ನಾವು ಅಭ್ಯಾಸ ಮಾಡಿ ನಮ್ಮ ಮಕ್ಕಳುಗಳಿಗೆ ಅವುಗಳಲ್ಲಿ ಹೆಚ್ಚು ಆಸಕ್ತಿ ಬರೋ ಹಾಗೆ ಮಾಡಬೇಕು. ಆಗ ಬಂದಾಗ ಎಂತಹ ಜೀವನದಲ್ಲಿ ಕಡು ಕಷ್ಟಗಳು ಬಂದರೂ ಕೂಡ ಅದನ್ನ ನಿರ್ವಹಿಸುವಂತಹ ಚೈತನ್ಯ ಶಕ್ತಿಯನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಅಧ್ಯಾಪಕರಾಗಿ ಆ ಕೆಲಸವನ್ನ ನಾವು ಮಾಡಬೇಕು.
ಯಾವುದೇ ಒಂದು ಕೆಲಸವನ್ನ ನಾವು ಮಾಡಬೇಕಾದ್ರೆ ಅದನ್ನ ಒಂದು ಚಟುವಟಿಕೆ ರೂಪದಲ್ಲಿ ಮಾಡಿದ್ರೆ ಅಧ್ಯಾಪಕರಾಗಿ ನಾವು ತಿಳಿದಿರ್ತಕ್ಕಂಥ ವಿಚಾರಗಳನ್ನ ಮಕ್ಕಳುಗಳಿಗೆ ಹೇಳಿಸಿಕೊಡುವಂತಹ ಸಂದರ್ಭದಲ್ಲಿ ಅದನ್ನ ಚಟುವಟಿಕೆ ರೂಪದಲ್ಲಿ ಮಾಡಿದಾಗ ವೆಂಕಟರಮಣ ಅವರು ಮಾತನಾಡ್ತಾ ಹೇಳಿದ್ರು ಕೆಲವು ಸ್ಪರ್ಧೆಗಳನ್ನ ನೀವು ಆಯೋಜನೆ ಮಾಡಬೇಕು. ಆಮೇಲೆ ನಮ್ಮ ಪೋಗಜಿ ಸಾಹೇಬರು ಕೂಡ ಹೇಳಿದ್ರು ಸ್ಪರ್ಧೆಗಳನ್ನು ಈಗ ಮಾಡಿ ಮಕ್ಕಳಲ್ಲಿ ಸ್ವಲ್ಪ ಧೈರ್ಯ ಬರಲಿ, ಅದರಲ್ಲಿ ಅವ್ರಿಗೆ ಹೆಚ್ಚು ಶಕ್ತಿ ಬರಲಿ ಅಂತ ಹೇಳಿ ಅವುಗಳನ್ನ ನಾವೆಲ್ಲವೂ ಕೂಡ ನಾವ್ ಏನ್ ಪಾಠಗಳನ್ನ ನಾವು ಮಕ್ಕಳುಗಳಿಗೆ ಹೇಳ್ತೀವಿ ಆ ಹೇಳುವಂತಹ ಪಾಠಗಳಲ್ಲಿ ಇರ್ತಕ್ಕಂತಹ ಸಂಭಾಷಣಾ ರೀತಿಗಳಾಗಿರ್ಲಿ ಆ ಶ್ಲೋಕಗಳಾಗಿರ್ಲಿ ಅವುಗಳನ್ನ ನಾವು ಅಭ್ಯಾಸ ಮಾಡಿ ಕಂಠಸ್ಥ ಮಾಡಿ ಅಥವಾ ರಾಗಭರಿತವಾಗಿರ್ತಕ್ಕಂತಹ ಶ್ಲೋಕಗಳಿದ್ರೆ ಅವುಗಳಿಗೆ ತಾಳವನ್ನ ಹಾಕಿಕೊಂಡು ಅವುಗಳಿಗೆ ಸಂಗೀತಮಯವನ್ನು ಲೇಪನ ಮಾಡಿ ಅವುಗಳಲ್ಲಿ ಆಸಕ್ತಿಯನ್ನ ಮೂಡಿಸಿ ಅವ್ರ ಮನಸ್ಸಿನಲ್ಲಿ ಅದು ಸ್ಥಿರವಾಗಿ ಉಳಿಯೋ ಹಾಗೆ ಮಾಡಿದ್ರೆ ಆಸಕ್ತಿ ಅಂತಕ್ಕಂಥದ್ದು ತಾನೇ ತಾನಾಗಿ ಅದರಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೆ. ಆ ಮಕ್ಕಳಲ್ಲಿ ಸಂಸ್ಕೃತ ಜ್ಞಾನ ಹೆಚ್ಚುತ್ತೆ. ಅದಕ್ಕೆಲ್ಲಕ್ಕೂ ಕೂಡ ನಾವು ಕೈ ಜೋಡಿಸ್ಬೇಕು. ಅದಕ್ಕೆ ನಾವು ಒಂದು ಹಿರಿಯರ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು. ಪಡ್ಕೊಂಡು ಪೂರಕವಾಗಿರ್ತಕ್ಕಂತ ರೀತಿಯಲ್ಲಿ ಎಲ್ಲ ಕಡೆಯೂ ಕೂಡ ವಿದ್ವಾಂಸಗಳಿದ್ದಾರೆ. ನಾನು ನೋಡ್ತಾ ಇದ್ದೇನೆ ಸಾಕಷ್ಟು ಕೆಲಸಗಳು ಸಂಸ್ಕೃತ ಭಾಷೆಯಲ್ಲಿ ನಡೀತಾ ಇದೆ. ಜನ ಉತ್ಸಾಹ ಪಡ್ತಾ ಇದ್ದಾರೆ. ಈಗ ಒಂದು ಮೂರ್ನಾಲ್ಕು ತಿಂಗಳುಗಳ ಕಾಲ ಏನು ಕೆಲಸ ಇದ್ರೂ ಇಲ್ಲದೇ ಇದ್ರು ಕೂಡ ವಿದ್ಯಾರ್ಥಿಗಳು ಸುಮ್ಮನೆ ಕುಳಿತಿರೋದಿಲ್ಲ. ಅವರು ಎಲ್ಲ ರೀತಿಯಾಗಿರ್ತಕ್ಕಂಥ ಇದನ್ನು ಹೇಳುವಾಗ ಕೆಲವರು ಫೋನ್ ಮಾಡ್ತಾರೆ, ಕೆಲವರು ಟೆಲಿಕಾನ್ಫರೆನ್ಸ್ ನಡೆಸ್ತಾರೆ, ಅದನ್ನ ಇದು ಮಾಡ್ತಾರೆ, ವಿಚಾರಗಳನ್ನು ತಿಳ್ಕೊಳ್ತಾರೆ. ಎಷ್ಟೋ ಈಗ ಪೌರೋಹಿತ್ಯವನ್ನು ಮಾಡ್ತಾ ಇದ್ದಂಥವ್ರು ಕೆಲಸ ನಿಂತೋಗ್ಬಿಟ್ಟಿದೆ ಅಂತ ಹೇಳಿದಾಗ ನನ್ನನ್ನು ಸಂಪರ್ಕ ಮಾಡಿ ಅವರು ಮೂಲಭೂತವಾಗಿರ್ತಕ್ಕಂತಹ ಈ ಒಂದು ವಿಚಾರಗಳನ್ನೆಲ್ಲವನ್ನೂ ಕೂಡ ಅವರು ಮನವರಿಕೆ ಮಾಡಿಕೊಂಡು ಆಗ ಅವ್ರಿಗೆ ಒಂದು ಶಕ್ತಿ ಬಂದಿದೆ. ಹಾಗಾಗಿ ಅವರು ತುಂಬಾ ಸಂತೋಷ ಪಡ್ತಾ ಇದ್ದಾರೆ. ಆ ಕೆಲಸವನ್ನ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಮಾಡಬೇಕು. ವಿಶ್ವವಿದ್ಯಾಲಯ ಎಲ್ಲ ರೀತಿಯಾಗಿರ್ತಕ್ಕಂತಹ ಪ್ರೋತ್ಸಾಹವನ್ನ ಕೊಡ್ತಕ್ಕಂಥದ್ದಾಗಿದೆ. ಯಾಕೆಂದ್ರೆ ಅಲ್ಲಿರ್ತಕ್ಕಂಥವ್ರು ಎಲ್ಲ ಈ ರೀತಿ ಚಿಂತನೆ ಮಾಡ್ತಕ್ಕಂಥವ್ರೇ ಇರೋದ್ರಿಂದ ಎಲ್ಲ ಒಳ್ಳೊಳ್ಳೆ ವಿದ್ವಾಂಸರುಗಳಿದ್ದಾರೆ. ನಮ್ಮ ಸೌಭಾಗ್ಯ ಈ ಒಂದು ರಾಜ್ಯಕ್ಕೆ ಒಂದು ವಿಶ್ವವಿದ್ಯಾಲಯ ನಮಗೆ ಲಭ್ಯವಾಗಿದೆ. ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಅದನ್ನ ನಾವು ಪೂರಕವಾಗಿ ಬೆಳೆಸ್ಕೊಂಡ್ರೆ ನಮಗೆ ಎಲ್ಲ ವಿಧವಾಗಿರ್ತಕ್ಕಂತಹ ಇದು ಸಿಗ್ತವೆ ಅಂತ ಹೇಳ್ತಕ್ಕಂಥದ್ದು ನನ್ನ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಚಿಂತನೆ ಆಗಿದೆ. ಈ ಕಾವ್ಯಗಳನ್ನ ನಾವು ಲೌಕಿಕ ಸಾಹಿತ್ಯದಿಂದ ವೈದಿಕ ಸಾಹಿತ್ಯದಿಂದ ಲೌಕಿಕ ಸಾಹಿತ್ಯಕ್ಕೆ ಬಂದ್ರೆ ಲೌಕಿಕ ಸಾಹಿತ್ಯ ಓತಪ್ರೋತವಾಗಿ ಶಾಖೋಪಶಾಖೆಯಾಗಿ ಬೆಳೆದು ಹೋಗಿದೆ. ಆಗಿನ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ಈ ಸಾಹಿತ್ಯಕ್ಕೆ ಏನು ಮಹತ್ವ ಇತ್ತು, ಈ ಒಂದು ಜ್ಞಾನವನ್ನ ಸಂಪಾದನೆ ಮಾಡ ಅವುಗಳನ್ನ ಕಂತಹ ಸಾಹಿತ್ಯದ ಕಡೆ ಒಲವನ್ನ ತೋರಿಸಿ ಅವರು ಪರಿಶ್ರಮ ಪಟ್ಟು ಅವರು ನಮಗೆ ಕೊಡುಗೆತಿ ಗ್ರಂಥಗಳು ಧರ್ಮ ಗ್ರಂಥಗಳು ನಮಗೆ ಸಿಗ್ತಾ ಇರ್ತಿರ್ಲಿಲ್ಲ. ಅವೆಲ್ಲ ನಮಗೆ ಸಿಗಬೇಕು, ಸಿಕ್ಕಿದಾವೆ ಅಂತ ಹೇಳಿದ್ರೆ ಅದು ನಮ್ಮ ಹಿಂದಿನ ಋಷಿವರೇಣ್ಯರ ಒಂದು ಪರಿಶ್ರಮ. ಅವರು ಯಾವುದೇ ವಿಶ್ವವಿದ್ಯಾಲಯಕ್ಕೂ ಹೋಗದೆ ಯಾವುದೇ ಸಾಧನೆಯನ್ನು ಮಾಡದೆ ಕೇವಲ ತಾವೇ ಅದರಲ್ಲಿ ಒಂದು ಆತ್ಮ ಸಂಯಮವನ್ನ ಮಾಡಿಕೊಂಡು ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ವಾಲ್ಮೀಕಿ ಹೇಗೆ ರಾಮಾಯಣವನ್ನ ರಚನೆ ಮಾಡಿದ್ರು, ವ್ಯಾಸ ಋಷಿಗಳು ಶತಸಹಸ್ರಿ ಮಹಾಭಾರತವನ್ನ ಹೇಗೆ ರಚನೆ ಮಾಡಿದ್ರು, ಅದರಲ್ಲಿ ಬರ್ತಕ್ಕಂತಹ ಸಂಗತಿಗಳು ಎಷ್ಟು ಮಟ್ಟಿಗೆ ನಮ್ಮನ್ನ ರೋಮಾಂಚನಗೊಳಿಸ್ತವೆ, ಇಡೀ ಜಗತ್ತನ್ನ ಅವು ಅಯಸ್ಕಾಂತದಂತೆ ಸೆಳೆದು ಬಿಟ್ಟಿವೆ. ಮಹಾಭಾರತ ರಾಮಾಯಣವನ್ನ ಯಾರು ಅಧ್ಯಯನ ಮಾಡಿದಾರೆ ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಜೀವನದ ಒಂದು ಶಾಂತಿಗೋಸ್ಕರವಾಗಿ ಅವರು ಪರಿತಪಿಸುವಂತಹ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಮ್ಗೆ ಹರೇ ರಾಮ ಹರೇ ಕೃಷ್ಣ ಸಂಸ್ಕೃತಿ ನಮ್ಗೆ ಪಾಶ್ಚಿಮಾತ್ಯರಿಂದ ಸಿಕ್ಕಿದೆ. ಅವರು ಅದರಲ್ಲಿ ಹರೇ ರಾಮ ಹರೇ ಕೃಷ್ಣ ಸಂಸ್ಕೃತಿಗೆ ಅವರು ಒಳಗಾಗಿ ಇಸ್ಕಾನ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ರೂಪಿಸ್ಕೊಂಡಿದ್ದಾರೆ. ಅದರಿಂದ ಮನಸ್ಸಿಗೆ ಶಾಂತಿಯನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಯಾವುದು ಈ ಮನುಷ್ಯನಿಗೆ ಮೂಲಭೂತವಾಗಿರ್ತಕ್ಕಂಥದ್ರ ಒಂದು ಅಭಾವ ಇದೆಯೋ ಅದನ್ನ ಅವರು ಪ್ರಭಾವಯುತವಾಗಿ ಪಡ್ಕೊಳ್ಳಿಕ್ಕೆ ಅವರು ಪ್ರಯತ್ನಶೀಲರಾಗಿದ್ದಾರೆ. ಬಹುಶಃ ಸಮಯ ಆಯ್ತು ಅಂತ ಕಾಣಿಸುತ್ತೆ.
यदि सूचना अस्ति चेत् सूचना अस्ति किल हलो अर्ध एकवादन पर्यन्तं शक्यते महोदय ओन्दुवरे वर्गु एष्ट गंटे ईग ओन्दु हत्तु ಒಂದು ಹತ್ತು ಓಕೆ ಸೊ ಹೀಗಾಗಿ ಈ ಭಾಷೆ ಬೆಳೀತಾ ಹೋಗಿದೆ ದಶಕುಮಾರ ಚರಿತೆಯನ್ನ ದಂಡಿ ಬರೆದಿದ್ದಾನೆ ಹತ್ತು ಕುಮಾರರ ಚರಿತ್ರೆಯನ್ನ ಹೇಳುವಂತಹ ಒಂದು ಸಂದರ್ಭದಲ್ಲಿ ಅವನ ಅಸಾಧಾರಣವಾಗಿರ್ತಕ್ಕಂತಹ ಬುದ್ಧಿಶಕ್ತಿ ಎಷ್ಟಿತ್ತು ಅಂತ ಹೇಳೋದಕ್ಕೆ ಈ ಭಾಷಾ ಒಂದು ಪಾಂಡಿತ್ಯವನ್ನ ಎಷ್ಟು ಸಂಪಾದನೆ ಮಾಡ್ಕೊಂಡಿದ್ದ ಅಂತ ಹೇಳೋದಕ್ಕೆ ಒಂದು ಉದಾಹರಣೆಯನ್ನ ನಾನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ರಾಜವಾಹನ ಇರ್ತಾನೆ ರಾಜಹಂಸನ ಮಗ ಅವನ ಜೊತೆನಲ್ಲಿ ಹತ್ತು ಜನ ಕುಮಾರರು ಇರ್ತಾರೆ ಅವರೆಲ್ಲ ಬಂದು ಆ ರಾಜ್ಯ ಭ್ರಷ್ಟರಾದಾಗ ಬಂದು ಕಾಡಲ್ಲಿ ಸೇರ್ಕೊಳ್ತಾರೆ ಅವರು ಒಬ್ಬೊಬ್ರು ಒಂದೊಂದು ಕಡೆ ಹೋಗಿ ತಮ್ಮ ತಮ್ಮ ಒಂದು ಸಾಧನೆಗಳನ್ನ ಮಾಡ್ಲಿಕ್ಕೆ ದಿಕ್ಕಾಪಾಲಾಗಿ ಹೊರಟೋಗ್ತಾರೆ ಒಂದೊಂದು ಕಡೆ ಹೋಗುವ ಒಂದೊಂದು ಕಥೆಗಳನ್ನೆಲ್ಲ ಮುಗಿಸ್ಕೊಂಡು ಅವರ ಅನುಭವಗಳನ್ನೆಲ್ಲ ಪಡ್ಕೊಂಡು ಕೊನೆಗೆಲ್ಲ ಒಂದ್ ಕಡೆ ಬಂದು ಸೇರ್ಕೊಳ್ಳೋದು ಅಂತ ಹೇಳಿ ತೀರ್ಮಾನ ಮಾಡಿದಾಗ ಒಬ್ಬ ಕುಮಾರ ಹೊರಗಡೆ ಹೋಗ್ತಾನೆ ಹೋಗ್ತಾ ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎಲ್ಲೋ ಅನಿವಾರ್ಯವಾದ ರೀತಿಯಲ್ಲಿ ಯುದ್ಧ ಮಾಡ್ಬೇಕಾಗತ್ತೆ ಆ ಪ್ರಸಂಗದಲ್ಲಿ ಅವನು ತನ್ನ ತುಟಿಗಳನ್ನ ಕಳ್ಕೊಂಡ್ಬಿಡ್ತಾನೆ ಕೊಚ್ಚು ಹೋಗ್ಬಿಡ್ತೈತೆ ಆದ್ರೆ ಅವನು ಬಂದು ರಾಜವಾಹನ ನಂತರ ತನ್ನ ಕಥೆಯನ್ನ ಹೇಳ್ಬೇಕಾದ್ರೆ ಅದನ್ನ ಲೋಪವನ್ನ ಆ ನ್ಯೂನತೆಯನ್ನ ಅವನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರವಾಗಿಯೇನೆ ಪವರ್ಗರಹಿತವಾಗಿರ್ತಕ್ಕಂತಹ ರೀತಿಯಲ್ಲಿ ಪವರ್ಗರಹಿತವಾಗಿ ಉಪಪದ್ಮಾನೀಯ ನಮ್ಮ ಓಷ್ಟೋ ಅಂತ ಏನು ಹೇಳಿದ್ರು ನಮ್ಮ ಭಟ್ರು ಆ ಒಂದು ಇದನ್ನ ರಹಿತವಾಗಿರ್ತಕ್ಕಂಥ ರೀತಿಯಲ್ಲಿ ಅವನು ತನ್ನ ಕಥೆಯನ್ನ ಆ ಪದ ಆ ಶಬ್ದ ಅಕ್ಷರಗಳ ಪರಿಚಯ ಒಂದು ಬಳಸ್ದೇನೆ ಕಥೆಯನ್ನ ಹೇಳ್ತಾರೆ ಅದು ದಂಡಿಯ ವಾಗ್ವಿಲಾಸ ಅವನು ಎಷ್ಟು ಮಟ್ಟಿಗೆ ತನ್ನ ಒಂದು ಕಾವ್ಯದಲ್ಲಿ ಅದನ್ನ ರೂಪಿಸ್ಕೊಳ್ತಾ ಹೋಗ್ತಾನೆ ಅಂತ ಹೇಳೋದಕ್ಕೆ ಅದ್ಭುತವಾಗಿರ್ತಕ್ಕಂತಹ ಒಂದು ಮಾದರಿ ನಮ್ಗೆ ಈ ಒಂದು ಲೌಕಿಕ ಸಾಹಿತ್ಯದಲ್ಲಿ ನಮ್ಗೆ ಸಿಗ್ತಾ ಹೋಗುತ್ತೆ ಸೊ ಹೀಗೆ ನಾವು ಅನೇಕ ಪ್ರಕಾರಗಳನ್ನ ನಾವು ಇಟ್ಕೊಂಡು ಇದನ್ನ ನಾವು ಪರಾಮರ್ಶನೆ ಮಾಡ್ತಾ ಹೋಗ್ತೇವೆ ಹಾಗಾಗಿ ನಮ್ಗೆ ಎಷ್ಟೋ ಸಮಸ್ಯೆಗಳು ನಮ್ಗೆ ಬಗೆಹರಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಬುದ್ಧಿ ವಿಶಾಲತೆಯನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ವೈದಿಕ ಸಾಹಿತ್ಯದಲ್ಲೂ ಕೂಡ ನಾವು ಇದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಹೋಗ್ತೇವೆ ವಿಜ್ಞಾನದ ಅಂಶಗಳು ಬೇಕಾದಷ್ಟು ಇದೆ ವಿಜ್ಞಾನದಲ್ಲಿ ವಿಚಾರಗಳನ್ನ ನಾವು ತೆಗೆದುಕೊಳ್ತಾ ಹೋದ್ರೆ ಗಣಿತ ವಿಜ್ಞಾನ ಇದೆ ಜ್ಯೋತಿಷ ವಿಜ್ಞಾನ ಇದೆ ರಸಾಯನ ಶಾಸ್ತ್ರ ಇದೆ ಭೌತ ವಿಜ್ಞಾನ ಇದೆ ಎಲ್ಲವನ್ನೂ ಹೇಳ್ತಕ್ಕಂಥದ್ದು ಸೂರ್ಯ ಚಂದ್ರ ಗ್ರಹಣಗಳು ಹೇಗಾಗ್ತವೆ ಪಕ್ಷಿಗಳು ಹೇಗೆ ಪ್ರಾರಂಭ ಆಗ್ತವೆ ಹೇಗೆ ಒಂದಕ್ಕೊಂದು ಬದಲಾವಣೆಯನ್ನು ಹೊಂದುತ್ತವೆ ಎಲ್ಲ ವಿಚಾರಗಳನ್ನು ಕೂಡ ನಾವು ವೇದದಲ್ಲಿಯೇನೆ ಸಂಹಿತ ರೂಪದಲ್ಲಿ ನಾವು ಅವುಗಳನ್ನೆಲ್ಲ ನಾವು ಕಾಣ್ತಕ್ಕಂಥದ್ದು ಸಾಧ್ಯತೆ ಇದೆ ಪ್ರಾಚೀನ ವಿಜ್ಞಾನಿಗಳಲ್ಲಿ ಬಹಳ ಪ್ರಸಿದ್ಧರಾಗಿರ್ತಕ್ಕಂಥವರು ಜ್ಯೋತಿಷದಲ್ಲಿ ಲಗಡ ಮಹರ್ಷಿಗಳು ಕ್ರಿಸ್ತಪೂರ್ವ ಸುಮಾರು 11ನೇ ಶತಮಾನದಲ್ಲಿ ಅವರು ತಪಸ್ಸನ್ನ ಮಾಡಿ ಖಗೋಳ ಶಾಸ್ತ್ರದ ಸಮಗ್ರವಾಗಿರ್ತಕ್ಕಂಥ ವಿಚಾರಗಳನ್ನ ಅವರು ಮನನ ಮಾಡಿ ಅವರು ತಮ್ಮ ಒಂದು ಗ್ರಂಥವನ್ನ ಬರೀತಾರೆ ಅದರ ಆಧಾರದ ಮೇಲೆ ಈ ಭಾಸ್ಕರ ಈ ವರಾಹ ಆರ್ಯಭಟ ಮತ್ತು ಈ ವರಾಹ ಮಿಹಿರರೇ ಮೊದಲಾಗಿರ್ತಕ್ಕಂಥವ್ರು ಅದ್ಭುತವಾಗಿರ್ತಕ್ಕಂತಹ ಸಾಧನೆಗಳನ್ನ ಮಾಡ್ತಾ ಹೋಗ್ತಾರೆ ವರಾಹ ಮಿಹಿರ ಅವನಿಗೆ ಈ ವಿಕ್ರಮನ ಆಸ್ಥಾನದಲ್ಲಿ ಪಂಡಿತರುಗಳ ಮಧ್ಯದಲ್ಲಿ ಅವನು ಬರ್ತಾನೆ ಅಂತ ಹೇಳಿ ಒಂದ್ ಕಡೆ ವಿಮರ್ಶಕರು ಒಂದು ಶ್ಲೋಕವನ್ನ ಹೇಳ್ತಾರೆ ಧನ್ವಂತರಿ ಕ್ಷಪಣ ಕಾಮರ ಸಿಂಹ ಶಂಕು ವೇತಾಳ ಭಟ್ಟ ಘಟಕರ್ಪರ ಕಾಳಿದಾಸಾಹ ಖ್ಯಾತೋ ವರಾಹ ಮಿಹಿರೋ ನೃಪದೇ ಸಹಾಯಾಮ್ ರತ್ನಾನಿ ವೈ ನವರುತೆ ನವವಿಕ್ರಮಸ್ಯ ಅಂತ ಹೇಳಿ 9 ನವಮಣಿಗಳು ಈ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ರು ಅಂತ ಹೇಳುವಾಗ ವರಾಹ ಮಿಹಿರ ಧನ್ವಂತರಿ ಕೂಡ ಇದರಲ್ಲಿದ್ರು ಅನ್ನತಕ್ಕಂತಹ ಕೆಲವು ದಾಖಲೆಗಳನ್ನ ನಾವು ನಮ್ಮ ವಿಮರ್ಶಕರಿಂದ ಪಡೀಲಿಕ್ಕೆ ಸಾಧ್ಯ ಆಗಿರುತ್ತೆ ಈ ವರಾಹ ಮಿಹಿರ ಹೌದು ಒಂದು ಹಳ್ಳಿನಲ್ಲಿ ವಾಸ ಮಾಡ್ತಕ್ಕಂಥವನು ತನ್ನ ತಂದೆ ಮಹಾವಿದ್ವಾಂಸ ಖಗೋಳ ಶಾಸ್ತ್ರದಲ್ಲಿ ಪಾಂಡಿತ್ಯವನ್ನ ಪಡ್ಕೊಂಡಿರ್ತಾನೆ ಅವನಲ್ಲಿ ಇದ್ದಂತಹ ವಿಚಾರಗಳನ್ನೆಲ್ಲವನ್ನು ಕೂಡ ಇವನು ಗ್ರಹಿಸ್ಕೊಂಡಿರ್ತಾನೆ ಇವನು ಮಿಹಿರ ಅಂತ ಮೊದಲು ಅವನ ಹೆಸರು ಮಿಹಿರ ಅಂತ ಆಗಿರುತ್ತೆ ಆ ಮಿಹಿರ ಅಂತ ಹೇಳಿದ್ರೆ ಸೂರ್ಯ ಬಹಳ ವರ್ಷಗಳ ಕಾಲ ಆ ತಂದೆ ತಾಯಿಗಳಿಗೆ ಮಕ್ಕಳಿರೋದಿಲ್ಲ ಸೂರ್ಯನನ್ನ ಕುರಿತು ಅವರು
ಒಂದು ಧ್ಯಾನವನ್ನ ಮಾಡ್ತಾರೆ, ಕಠಿಣವಾಗಿರ್ತಕ್ಕಂತಹ ತಪಸ್ಸನ್ನ ಮಾಡ್ತಾರೆ. ಸೂರ್ಯ ಅನುಗ್ರಹ ಮಾಡ್ತಾನೆ, ಸೂರ್ಯ ಅನುಗ್ರಹ ಮಾಡಿ ಅವ್ರಿಗೆ ಒಬ್ಬ ಪುತ್ರನನ್ನ ಕೊಡ್ತಾನೆ. ಅವನಿಗೆ ಅವರ ಒಂದು ಆ ಒಂದು ವರಗ್ರಹ ವರದಿಂದಾಗಿ ಸೂರ್ಯನ ಅನುಗ್ರಹದಿಂದಾಗಿ ಮಿಹಿರ ಅಂತ ಹೆಸರಿಡ್ತಾರೆ. ಅವನು ಮುಂದೆ ತಂದೆ ಹಾಗೆ ಅತ್ಯಂತ ಒಂದು ಚತುರನಾಗಿ ಶಾಸ್ತ್ರ ಸಂಪನ್ನನಾಗ್ತಾನೆ. ಬೇಕಾದಷ್ಟು ಗ್ರಂಥಗಳನ್ನ ಬರೆದಿರತಕ್ಕಂಥದ್ದನ್ನ ನೀವು ಕಾಣ್ತಾ ಹೋಗ್ತೀರಾ. ಈ ಹಳ್ಳಿ ಕಟ್ಟೆ ಮೇಲೆ ಈ ಹಳೆ ಕಾಲದವರೆಲ್ಲರೂ ಕೂಡ ಕುಳಿತುಕೊಂಡು ಅಲ್ಲಿ ಈ ಒಂದು ಸೂರ್ಯಗ್ರಹಣ ಹೇಗಾಗುತ್ತೆ, ಚಂದ್ರಗ್ರಹಣ ಹೇಗಾಗುತ್ತೆ, ರಾಹು ಕೇತುಗಳು ಹೇಗೆ ಅವರನ್ನ ಬಾಧಿಸ್ತಾರೆ ಅನ್ನೋ ವಿಚಾರಗಳನ್ನೆಲ್ಲ ಅವರು ಒಂದು ಮಾಡ್ತಾ ಇದ್ದಾಗ ಇವನು ಹೇಳ್ತಾನೆ, ಸಹಸ್ರ ವರ್ಷೇಭ್ಯ ಪೂರ್ವಮೇವ ಗ್ರಹಣ ವಿಷಯ ಆರ್ಯಭಟೇನ ಏವಂ ಉಕ್ತಂ ಅಂತ ಹೇಳುವಾಗ ಆ ಮಾತಿಗೆ ಇವನು ಕೂಡಿಸ್ಕೊಂಡಿರ್ತಾನೆ. ಛಾದಯತಿ ಶಶಿ ಸೂರ್ಯಂ ಶಶಿನಂ ಮಹತೀಚ ಭೂಚ್ಛಾಯ ಅಂತ ಹೇಳಿ ಒಂದು ಮಾತನ್ನ ವೈಜ್ಞಾನಿಕವಾಗಿರ್ತಕ್ಕಂತ ರೀತಿಯಲ್ಲಿ ಅವರು ಸಾದರಪಡಿಸಿ ಆ ಹಳೆ ಕಾಲದ ನಂಬಿಕೆಗಳನ್ನ ಮೂಢ ನಂಬಿಕೆಗಳನ್ನ ಅಳಿಸ್ತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ವಿಕ್ರಮಾದಿತ್ಯನಿಗೆ ಒಬ್ಬ ಸುತನ ಜನನ ಆಗುತ್ತೆ. ಆ ಸುತನ ಒಂದು ಭವಿಷ್ಯವನ್ನ ಜಾತಕದ ರೂಪದಲ್ಲಿ ಅವನು ಬರ್ಕೊಡ್ಬೇಕು ಅಂತ ಹೋದಾಗ ಅವನ ಆಮೂಲಾಗ್ರವಾಗಿರ್ತಕ್ಕಂತಹ ಸಂಗತಿಗಳನ್ನ ಅದರಲ್ಲಿ ಅಳವಡಿಸ್ತಾ ಹೋಗ್ತಾನೆ. ಅಳವಡಿಸಿ ಅದರಲ್ಲಿ ಅವನು 18ನೇ ವಯಸ್ಸಿಗೆ ನಿನ್ನ ಮಗ ಒಂದು ವರಾಹದಿಂದ ಅವನು ಹತನಾಗ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾನೆ. ಅವನಿಗೆ ಶಾಕ್ ಆಗುತ್ತೆ, ತಾನು ಹೇಗೆ ಅದನ್ನ ಒಂದು ಆ ಒಂದು ಸಂಕಟದಿಂದ ಪಾರಾಗ್ಬೇಕು ಅನ್ನೋದ್ರ ಬಗ್ಗೆ ರಾಜನಿಗೆ ಚಿಂತೆ ಬರುತ್ತೆ. ಯಾಕೆ ಅಂದ್ರೆ ಇದ್ದಂಥವನು ಒಬ್ಬನೇ ಮಗ. ಹಾಗಾಗಿ ಅವನೇನ್ ಮಾಡ್ತಾನೆ, ಕೊನೆಗೆ ಅದನ್ನ ಅವನು ತಪ್ಪಿಸ್ಕೊಳ್ಳಿಕ್ಕೆ ಏನ್ ಬೇಕೋ ಅದನ್ನ ಇದ್ಮಾಡಿ ಆ ಅರಮನೆಯಲ್ಲೇನೇನೆ ತನ್ನ ಮಗನನ್ನ ಹೊರಗಡೆ ಬಿಡದ ಹಾಗೆ, ಯಾವುದೇ ಪ್ರಾಣಿಗಳ ಸಂಪರ್ಕವೂ ಇಲ್ಲದ ಹಾಗೆ ಬೆಳೆಸ್ತಾ ಹೋಗ್ತಾನೆ. ಅವನಿಗೆ 18 ವರ್ಷ ಆಗುತ್ತೆ. 18 ವರ್ಷ ಆದಾಗ ಅವನು ಮಲಗ್ತಕ್ಕಂತಹ ಕೋಣೆ ಮೇಲ್ಗಡೆ ಒಂದು ವರಾಹ ಅವತಾರದ ಒಂದು ವಿಗ್ರಹ ನೇತಾಕಿರ್ತಾರೆ. ಅದು ಏನಾಗುತ್ತೆ, ಆಕಸ್ಮಿಕವಾಗಿ ಅವನ ಎದೆ ಮೇಲೆ ಬಿದ್ದು ಆ ಕೋರೆ ಹಲ್ಲು ಅವನ ಎದೆಗೆ ಚುಚ್ಚಿಕೊಂಡು ಅವನು ಅಲ್ಲೇ ಪ್ರಾಣವನ್ನು ಬಿಡ್ತಾನೆ. ಅದು ಸತ್ಯವಾಗಿ ಹೋಗುತ್ತೆ. ವರಾಹ ಮಿಹಿರ ಹೇಳದಂತಹ ಒಂದು ಸಂಗತಿ ಸತ್ಯವಾಗಿ ಹೋಗುತ್ತೆ. ಆಗ ಅವನು ಹೇಳ್ತಾನೆ, ಆ ರಾಜ ಅವನ ಬುದ್ಧಿಶಕ್ತಿಯನ್ನ ಸಾಮರ್ಥ್ಯವನ್ನ ಅವನು ನೋಡ್ಕೊಂಡು ಅವನಿಗೆ ವರಾಹ ಅನ್ನೋ ಹೆಸರನ್ನ ಅವನ ಹೆಸರು ಜೊತೆಗೆ ಸೇರಿಸ್ಕೊಡ್ತಾನೆ. ಆಗ ಅವನು ವರಾಹ ಮಿಹಿರ ಆಗ್ತಾನೆ. ಅವನು ಬೃಹತ್ ಸಂಹಿತ ಬರೀತಾನೆ, ಬೃಹತ್ ಜಾತಕ ಬರೀತಾನೆ, ಸುಮಾರಷ್ಟು 5-6 ಗ್ರಂಥಗಳನ್ನ ಖಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳನ್ನೆಲ್ಲೂ ಕೂಡ ಬರೀತಾನೆ. ಆ ಗ್ರಂಥಗಳಲ್ಲಿ ಇದ್ದಂತಹ ಆ ಒಂದು ಸಂಗತಿಗಳನ್ನೆಲ್ಲೂ ಕೂಡ ಅರ್ಥ ಮಾಡಿಕೊಂಡು ಅರೇಬಿಕ್ನಲ್ಲಿ ಆ ಭಾಷೆಗಳನ್ನ ಆ ಒಂದು ಗ್ರಂಥಗಳನ್ನ ಅನುವಾದ ಮಾಡಿರ್ತಕ್ಕಂಥದ್ದು ಕೂಡ ನಾವು ಇವತ್ತು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಎಷ್ಟು ಒಂದು ವಿಜ್ಞಾನಿಗಳು ನಮ್ಮ ದೇಶದ ಮೂಲೆ ಮೂಲೆಗಳಲ್ಲಿಯೂ ಕೂಡ ಅಡಗಿ ತಮ್ಮ ತಮ್ಮ ಒಂದು ಸಾಧನೆಗಳನ್ನ ಮಾಡಿ ಆ ಸಾಧನೆಯ ಫಲವನ್ನ ಜಗತ್ತಿಗೆ ಉಣಬಡಿಸಿರೋದ್ರಿಂದ ಇವತ್ತು ನಾವು ಸರ್ವೇ ಜನಾ ಸುಖಿನೋ ಭವಂತು ಅಂತ ಹೇಳ್ತಕ್ಕಂತಹ ಒಂದು ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಹಾಗಾಗಿ ಈ ಒಂದು ವೇದದಲ್ಲಿ ಅಡಗಿರತಕ್ಕಂತಹ ಸಾಹಿತ್ಯ, ಲೌಕಿಕದಲ್ಲಿ ಅಡಗಿರುವಂತಹ ಸಾಹಿತ್ಯ ಎಲ್ಲವೂ ಕೂಡ ಉಜ್ಜೀವಕವಾಗಿ ಈ ಒಂದು ನಮಗೆ ಪೂರಕವಾಗಿರ್ತಕ್ಕಂತಹ ರೀತಿಯಲ್ಲಿ ಮನುಕುಲದ ಉದ್ಧಾರಕ್ಕಾಗಿ ಇವೆ. ಅದನ್ನ ನಾವು ಕಷ್ಟಪಟ್ಟು ಸಾಧಿಸೋಣ. ವಿಚಾರಗಳನ್ನ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಇನ್ನೂ 1-2 ದಿನಗಳ ಅವಶ್ಯಕತೆ ಇರೋದ್ರಿಂದ, ನಮ್ಗೆ ಅವಕಾಶ ಇರೋದ್ರಿಂದ ನಾವು ಇನ್ನೂ ಅಷ್ಟು ವಿಚಾರಗಳನ್ನ ಕಾವ್ಯದ ಬಗ್ಗೆ ಈ ಒಂದು ಒಂದು ವಿಚಾರಗಳ ಶಾಸ್ತ್ರಗಳ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ. ಅದನ್ನೆಲ್ಲ ಮಾಡೋಣ ಅಂತ ಹೇಳಿ ನಾನು ಇವತ್ತಿನ ಬಿಸಿಲಿಗೆ ನನ್ನ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನನಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಂತಹ ವಿಶ್ವವಿದ್ಯಾಲಯದ ನಿರ್ದೇಶಕರಿಗೆ, ಕುಲಪತಿಯವರಿಗೆ ಮತ್ತು ಆಯೋಜಕರಿಗೆ, ಎಲ್ಲ ನನ್ನ ಸಂಸ್ಕೃತ ಬಂಧುಗಳಿಗೂ ಕೂಡ ನಾನು ನನ್ನ ಹುಟ್ಟುಹಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಶುಭಂ ಭವತು.